ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಯಶೋಧಾ ಪೂಜಾರಿ. ಸ್ಯಾಂಡಲ್ವುಡ್ನಲ್ಲಿ 2000 ಇಲ್ಲಿಯವರೆಗೂ ಕೂಡ ತನ್ನದೇ ಆದ ವಿಶಿಷ್ಟ ನಟನೆಯ ಮೂಲಕ ಚಾಪು ಮೂಡಿಸಿದ್ದಂತಹ ನಟ ಅಂದರೆ ಅದು ನಮ್ಮ ಧರ್ಮ ಸರ್. ಎಲ್ಲಿ ಹೋದ್ರು, ಏನು ಮಾಡ್ತಿದ್ದಾರೆ, ಕಾಣಿಸ್ತಿಲ್ಲ ಅಲ್ಲ ಅಂತ ಹೇಳಿ ಒಂದಷ್ಟು ಅಭಿಮಾನಿಗಳು ಪ್ರಶ್ನೆಯನ್ನು ಕೇಳ್ತಾನೆ ಇದ್ರು. ಎಸ್, ನಿಮಗೋಸ್ಕರ ನಾನು ಇದೀಗ ಧರ್ಮ ಸರನ್ನು ಮೀಟ್ ಮಾಡಿದ್ದೀನಿ. ಏನು ಮಾಡ್ತಿದ್ದಾರೆ ನಿಮ್ಮ ಪ್ರೀತಿಯ ಧರ್ಮ ಸರ್ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇನ್ಫಾರ್ಮೇಷನನ್ನು ಕೂಡ ಇವತ್ತು ನಿಮ್ಮ ಮುಂದೆ ತೆರೆದಿಡೋದಕ್ಕೆ ನಾನು ಬಂದಿದ್ದೀನಿ. ಸೊ ನಮ್ಮ ಜೊತೆ ಧರ್ಮ ಸರ್ ಇದ್ದಾರೆ. ಸರ್ ನಮಸ್ತೆ. ಸರ್ ಹೇಗಿದ್ದೀರಿ? ತಪ್ಪಾಗಿದ್ದೀರಿ, ಡಯಟ್ ಮಾಡ್ತಿದ್ದಾರೆ ಇಲ್ಲ, ಸ್ವಲ್ಪ ದಪ್ಪ ಆದಂಗೆ ಕಾಣಿಸ್ತಾ ಇದೆ. ಸೊ ಡಯಟ್ ಮಾಡ್ತಾ ಇದ್ದೀರಾ? ಈಗ ಒಂದ್ ವೀಕ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಸಣ್ಣ ಆಗಿ ಮತ್ತೆ ತೆರೆಯ ಮೇಲೆ ಮಿಂಚೋದಕ್ ಬರ್ತಾ ಇದ್ದೀರಾ? ಕರೋನಾ ಎಫೆಕ್ಟ್. ಓಕೆ, ಒಂದ್ ಜಿಮ್ ಮಾಡಕ್ ಬಿಡಲ್ಲ, ಏನು ಮಾಡಲ್ಲ. ಹೌದು ಹೌದು, ಹಂಗೆ ನಮ್ಮಂತ ಸೋಂಬರಿಗಳಿಗೆ ಆ ತರ ಚಾನ್ಸ್ ಸಿಕ್ಕರೆ ಸಾಕು, ಬರೀ ತಿನ್ಕೊಂಡು. ಸರ್, ಅಭಿಮಾನಿಗಳು ಕೇಳ್ತಾನೆ ಇರೋ, ಯಾಕಂದ್ರೆ ನೀವು ನಿಮ್ಮದೇ ಆದಂತ ವಿಶಿಷ್ಟವಾದ ನಟನೆಯ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ಒಂದು ಚಾಪನ್ನ ಮೂಡಿಸಿದಂತಹ ನಟ. ಸೊ ಧರ್ಮ ಅಂದ್ರೆ ಏನೋ ಒಂದು ಕ್ಯೂರಿಯಾಸಿಟಿ, ಅವ್ರು ಬರ್ತಾ ಇದಾರೆ ಆ ಸಿನಿಮಾದಲ್ಲಿ, ಅವ್ರು ಇದಾರೆ ಅಂದ್ರೆ ವಾವ್ ಸೂಪರ್, ಏನೋ ಒಂದು ಇರುತ್ತೆ ಅನ್ನೋ ತರ ಇರುತ್ತೆ. ಸೊ ಅಂತ ನಟ ಕಾಣಿಸ್ತಾ ಇರ್ಲಿಲ್ಲ, ಒಂದು 3 ಇಯರ್ಸ್ ನೀವು ಕಾಣಿಸ್ಲಿಲ್ಲ. ಸೊ ಏನ್ ಮಾಡ್ತಿದ್ರಿ ಸರ್ ಅಂತ? ಏನಿಲ್ಲ, ಕರೋನಾ ಆಗಕ್ಕೆ ಎಕ್ಸಾಕ್ಟ್ 1 ಇಯರ್ ಬಿಫೋರ್ ನಮ್ಮ ಮದರ್ ಎಕ್ಸ್ಪೈರ್ ಆದ್ರು. ಓಕೆ, ಸೊ ಅದಾದ್ಮೇಲೆ ಸ್ವಲ್ಪ ಒಂಚೂರು ಒಂದು 4 ಮಂತ್ಸ್ 5 ಮಂತ್ಸ್ ಗ್ಯಾಪ್ ತಗೊಳ್ಳೋಣ ಅಂದ್ಕೊಂಡು ತಗೊಂಡ್ವಿ. ಓಕೆ, ಅದಾದ್ಮೇಲೆ 2019 ಸೆಪ್ಟೆಂಬರ್ ನಂಗೆ ಸುಮ್ಮನೆ ಒಂದು ಸೀರಿಯಲ್ ಇದು ಮಾಡೋಣ ಅನ್ಕೊಂಡು, ಇಂತಿ ನಿಮ್ಮ ಆಶ ಅಂತ. ಓಕೆ, ಅದನ್ನ ಒಪ್ಕೊಂಡೆ. ಅಕ್ಟೋಬರ್ ಇಂದ ಟೆಲಿಕಾಸ್ಟ್ ಆಯ್ತು 2019. ಸೊ ಅದು ಮಾಡ್ತಿರೋ ಅಷ್ಟರಲ್ಲಿ 2020 ಮಾರ್ಚ್ಗೆ ಕೊರೋನಾ ಬಂತು. ಅದರಿಂದ 2 ವರ್ಷ ಅದರಿಂದ ಹಂಗೋಗಿ ಈ 1 ವರ್ಷ ಆ 2 ವರ್ಷ 3 ವರ್ಷ ಗ್ಯಾಪ್ ಆಗುತ್ತೆ. ಓಕೆ, ಅಂದ್ರೆ ತಾಯಿ ಹುಷಾರಿರಲಿಲ್ಲ, ಸಡನ್ ಆಗಿ ಅವರು ಅದೊಂದು. ಸೊ ಆ ನೋವು ನಿಮ್ಮನ್ನ ಯಾವ ರೀತಿ ಕಾಡ್ತಾ ಇದೆ? ಡಿಪ್ರೆಷನ್ ಹೋಗಿದ್ದೆ ಎಲ್ಲ ಇದಾಯ್ತು. ಆಮೇಲೆ ಇದ್ದೇ ಇರಲಿಲ್ಲ, ಲೈಫ್ ಲೀಡ್ ಮಾಡ್ಲೇಬೇಕಲ್ಲ, ಅದಕ್ಕೋಸ್ಕರ ಮತ್ತೆ ಚೇಂಜ್ ಆಗ್ತಾ. ಮತ್ತೆ ಬಿಜಿ ಆಗ್ತಾ ಇದೀರಾ, ಬಿಜಿ ಆಗಿದ್ದೀರಾ ಶೂಟಿಂಗ್ ಗಳಲ್ಲಿ. ಸೊ ಸಿಗ್ತಾನೆ ಇರುತ್ತೆ. ಓಕೆ, ಯಾವ ಸಿನಿಮಾ ಅಂತ ಕೇಳಬಹುದಾ? ಹೇಳಬಹುದಾ? ನಮ್ಮ ಉಪೇಂದ್ರ ಅವ್ರದ್ದು ಲಗಾಮ್, ಮತ್ತೆ ನಮ್ಮ ಜೇಮ್ಸ್ ಪುನೀತ್ದು ಮದಗಜ, ಆಮೇಲೆ ರವಿ ಬೋಪಣ್ಣ ಅಂತ ರವಿಚಂದ್ರನ್ ಅವ್ರದ್ದು, ಗುಮ್ಮ ಅಂತ ಒಂದು ದೆವ್ವದ ಇದು ಮಾಡ್ತೇನೆ, ನೈಸ್ ರೋಡ್ ಅಂತ ಒಂದು ಥ್ರಿಲ್ಲಿಂಗ್ ಸಬ್ಜೆಕ್ಟ್. ಓಕೆ, ಆಮೇಲೆ ರೀಸೆಂಟ್ ಆಗಿ ಇನ್ನ ಒಂದ್ 2-3 ಸಿನಿಮಾ ಈಗ ಮಾಡಿದ್ರೆ ಎಲ್ಲ ಸ್ವಲ್ಪ ಹೊಸಬ್ರದ್ದು, ಹಂಗಾಗಿ ನಂಗೆ ಹೆಸರಾಗ ಬರ್ತಾ ಇಲ್ಲ. ಯಾವ್ದು ಕೂಲಿಂಗ್ ಗ್ಲಾಸ್ ಅಂತ ಒಂದು ಇಂಡಸ್ಟ್ರಿ ಸ್ವಲ್ಪ ಬಿಸಿ ಆಗ್ತಿದೆ ಇವಾಗ. ಏನಂದ್ರೆ ಈ ಥರ್ಡ್ ವೇವ್ ಬರದೆ ಹಿಂಗೆ ನಡ್ಕೊಂಡು ಹೋದ್ರೆ 100% ಇಂಡಸ್ಟ್ರಿ ಉದ್ದಾರ ಆಗುತ್ತೆ. ಇಲ್ಲ ಅಂದ್ರೆ ಬಹಳ ಕೆಳದ ಮಟ್ಟದಲ್ಲಿ ಇಳಿದ್ಬಿಟ್ಟಿದ್ವಿ ನಾವು. ಕನ್ನಡ ಇಂಡಸ್ಟ್ರಿ ಮೊದಲೇ ಮಾರ್ಕೆಟ್ ಇಲ್ಲ, ಈ ತರ ಎಲ್ಲ ಆಗಿ ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಓಕೆ, ಈಗ ನೀವಾಗ್ಲೇ ಹೇಳಿದ್ರಿ ಕೊರೋನಾ ಇಂದ ಸ್ವಲ್ಪ ತೊಂದರೆಗಳಾಯ್ತು ಅಂತ ಹೇಳಿ. ಸೊ ಇಂಡಸ್ಟ್ರಿಗೆ ಯಾವ ರೀತಿ ಸಮಸ್ಯೆ ಆಯ್ತು ಅಂತ ಸರ್ ನೀವು ಹೇಳೋದಾದ್ರೆ, ಎಲ್ಲರ ಪರವಾಗಿ ಹೇಳೋದಾದ್ರೆ? 100% ತುಂಬಾನೇ ಸಮಸ್ಯೆ ಆಯ್ತು ಇಂಡಸ್ಟ್ರಿಗೆ. ಏನಂದ್ರೆ ಈಗ ನಾವು ಬಿಡಿ ಒಂದಷ್ಟು ಸ್ವಲ್ಪ ರೆಕಗ್ನೈಸ್ ಆಕ್ಟರ್ಸ್ ಆಗಿರೋದ್ರಿಂದ ನಾವು ತಿಂಗಳಲ್ಲಿ 10 ದಿನ ದುಡಿದ್ರು ಸ್ವಲ್ಪ ದಿನ ಇನ್ನು 20 ದಿನ ಬದುಕ್ಬೋದು ಅನ್ನೋ ತರ ಒಂದಿದೆ. ಪಾಪ ನಮ್ಮ ಟೆಕ್ನಿಷಿಯನ್ಸ್ ಆಗ್ಲಿ, ಪ್ರೊಡಕ್ಷನ್ ಟೀಮ್ ಅವರಾಗ್ಲಿ, ಅವರೆಲ್ಲ ಬಹಳ ಇದ್ರು ದಿನಗೂಲಿ ತರ ಅವರೆಲ್ಲ, ಅವ್ರಿಗೆ ಕೆಲಸ ಇರಲಿಲ್ಲ, ಅವ್ರಿಗೆಲ್ಲ ತುಂಬಾ ತೊಂದರೆ ಆಯ್ತು. ಸೊ ಒಂದು ಖುಷಿ ಏನಂದ್ರೆ ಸಾಕಷ್ಟು ಜನ ನಮ್ಮಲ್ಲಿ ಸ್ಟಾರ್ಗಳು ಎಲ್ಲರು ಒಂದಷ್ಟು ಹೆಲ್ಪ್ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಇಂಡಸ್ಟ್ರಿಗೆ ಈ ಸಲ ಸ್ವಲ್ಪ ಹೆಲ್ಪ್ ಆಗಿದೆ, ಚೇಂಬರ್ ವತಿಯಿಂದ ಇರ್ಬೋದು, ಇನ್ನೊಂದು ಇರ್ಬೋದು, ಸರ್ಕಾರ ಕೊಟ್ಟಿದೆ, ಏನೇನ ಮಾಡಿದೆ, ಹಂಗಾಗಿ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ. ಈಗ ಟೋಟಲ್ ಆಗಿ ತಿಳಿ ಆಗ್ತಾ ಇದೆ, ನೋಡ್ಬೇಕು. ಓಕೆ, ಯಾವ ಸಿನಿಮಾ ತುಂಬಾ ಇಷ್ಟ ನಿಮ್ಗೆ? ನಿಮ್ಗೆ ಇಷ್ಟ ನಿಮ್ಮ ನಟನೆ ಅಂತಾನೆ ಬೇಡ, ಬೇರೆ ಯಾವ್ದಾದ್ರು ಓಕೆ, ತುಂಬಾ ಇಷ್ಟ ಆ ಸಿನಿಮಾ ನನ್ನ ಲೈಫ್ ಅಲ್ಲಪ್ಪ, ನಂಗೆ ತುಂಬಾ ಇಷ್ಟ ಅನ್ನೋ ತರ. ಓಂ ಓಂ. ಓಕೆ, ನಟ ಯಾರು ಇಷ್ಟ ಅಂತ ಹೇಳಿ? ನಟ ಟು ಬಿ ಫ್ರಾಂಕ್ ವಿತ್ ಯು ನನಗೆ ವಿಷ್ಣು ಸರ್. ಓಕೆ, ನಟಿ ಶ್ರುತಿ. ಶ್ರುತಿ ಈಗ ಪ್ರೆಸೆಂಟ್ ಇರೋರು? ಪ್ರೆಸೆಂಟ್ ಯಾರು ನನಗೆ ಗೊತ್ತಿಲ್ಲ, ಒಂದಷ್ಟು ಜನ ಬಂದಿದ್ದಾರೆ. ಓಕೆ, ಫುಡ್ ಫುಡ್ ಏನು ಇಷ್ಟ ಸರ್ ನಿಮಗೆ? ಫಿಶ್ 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 ಬಿಟ್ರೆ ಮಟನ್ ಗೌಡ್ರು, ಮಂಡ್ಯ ಗೌಡ್ರು. ಅಲ್ಲಿ ಬೀಗ್ ರೂಟ್ ಮದುವೆ ಸೀಸನ್ ಬಂತು ಅಂದ್ರೆ ಹೋಗ್ಲೇಬೇಕು, ಅವಾಗ ಮಾತ್ರ ಮಟನ್ ತಿಂತೀನಿ, ಬಟ್ ರೆಗ್ಯುಲರ್ ಆಗಿ ಫಿಶ್ ಅಂಡ್ ಚಿಕನ್ ಅಷ್ಟೇ. ಓಕೆ, ನಿಮ್ಮ ಪತ್ನಿ ಬಗ್ಗೆ ಹೇಳೋದಾದ್ರೆ ಒಂದೇ ಮಾತಿನಲ್ಲಿ ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಅಂತ? ಒನ್ ಆಫ್ ಅಲ್ಲ, ಓನ್ಲಿ ಬೆಸ್ಟ್ ಫ್ರೆಂಡ್ ಅಂದ್ರೆ ನನ್ನ ವೈಫ್. ಓಕೆ, ಎಲ್ಲ ಟೈಮು ನನಗೆ ಯಾರು ಸಪೋರ್ಟ್ ಇಲ್ಲ ಅವಳೇ ನನ್ನ ಸಪೋರ್ಟ್. ಓಕೆ, ನೋವು? ಐ ಲಾಸ್ಟ್ ಮೈ ಮಾಮ್, ಅದು ನನ್ನ ಮ್ಯಾಕ್ಸಿಮಮ್ ದುಃಖ.
ಟ್ರಾಜಿಡಿ ಆದರೂ ನಂಗೆ ಅದು ದುಃಖ ಅನ್ಸಲ್ಲ. ನೆನಪಾದಾಗ ಅಮ್ಮ ನೆನಪಾದಾಗ ಏನ್ ಮಾಡ್ತೀನಿ? ನಾನು ಪ್ರತಿದಿನ ನನ್ನ ವೈಫ್ ಅಮ್ಮ ಸತ್ತಿದ್ದಾರೆ ಅಂತ ಇದು ಮೂರನೇ ವರ್ಷ ಬೆಳಗ್ಗೆ ಯಾವ್ದೋ ಇದ್ದೆ ಅವಾಗ ಗ್ರಾಪ್ಸೋದೆ ಅವಳು ಸತ್ತಾಗಿದೆ ಅಂತ. ಇವತ್ತಿಗೂ ನನಗೆ ಅದು ಕಾಡ್ತಾ ಇದೆ ಅಲ್ಲ. ಓಕೆ, ಅಪ್ಪ ಅವ್ರನ್ನ ನಾನು ಒಂಥರ ರೋಲ್ ಮಾಡಲ್ ತರ ನನ್ಗೆ, ಯಾಕಂದ್ರೆ ನಾವೈದು ಜನ ಮಕ್ಕಳು, ನಾವೆಲ್ಲ ಜವಾಬ್ದಾರಿ ಬರಕ್ ಮುಂಚೆನೆ ನಮ್ಮ ಅಕ್ಕಂದಿರು ಮದ್ವೆ ಮಾಡಿದ್ರು. ಅದೇ ಮೇನ್ ಒಬ್ಬ ಫಾದರ್ ಆದವನಿಗೆ ಜವಾಬ್ದಾರಿನ ಹೆಣ್ಮಕ್ಳು ಮ್ಯಾರೇಜ್ ಮಾಡೋದು. ಓಕೆ, ಮ್ಯಾರೇಜ್ ಮಾಡಿದ್ರು. ನಾನು ಮೂರು ಜನಕ್ಕೆ ಡಿಗ್ರಿವರೆಗೂ ನಮಗೆ ಎಜುಕೇಷನ್ ಕೊಟ್ರು. ಓಕೆ, ಆಮೇಲೆ ಅವರು ಎಕ್ಸ್ಪೈರ್ ಆಗ್ರು, ಸ್ಟ್ರೋಕ್ ಆಗಿತ್ತು ಅವ್ರಿಗೆ, ಎಕ್ಸ್ಪೈರ್ ಆಗ್ರು. ನಾವು ಆಕ್ಟಿಂಗ್ ಫೀಲ್ಡ್ ಅಲ್ಲಿ ನೇನಿಂಗ್ ನೋಡಿದಾರ ಹುಚ್ಚ ಯುವರಾಜ ಹಿಂಗಾಗಿದೆ ಆಯ್ತು ನೋಡ್ತೀನಿ ಅಂತ ಇದ್ರು. ಅದಾಗಿ ಒಂದ್ ಆ ಟೈಮಲ್ಲಿ ಹೋಗಕ್ ಆಗ್ಲಿಲ್ಲ ಅವಾಗ, ಅವಾಗಲೇ ಸ್ವಲ್ಪ ನೋಡ್ಲೇ ಇಲ್ಲ ನಿಮ್ಮನ್ನ ಸ್ಕ್ರೀನ್ ಮೇಲೆ. ಅಪ್ಪ ಟಿವಿ ನೋಡಿ ಖುಷಿ ಪಟ್ರು, ಟಿವಿ ಥಿಯೇಟರ್ಗೆ. ಓಕೆ ಓಕೆ, ವೀಕ್ಷಕರ ಮುಖ್ಯವಾಗಿ ಹೇಳಲೇಬೇಕು ಏನಪ್ಪ ಅಂತ ಹೇಳಿದ್ರೆ, 2000 ಇಂದ ಶುರುವಾಗಿದೆ ಇವ್ರದ್ದು ನಟನೆ. 280 ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ತುಂಬಾ ಸರಳ ವ್ಯಕ್ತಿ. ನೇರವಾಗಿ ಮಾತನಾಡಿದಾಗ ನಮ್ಗೆ ಅನ್ಸುತ್ತೆ ಎಷ್ಟು ಸರಳವಾಗಿರ್ತಾರೆ, ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಅನ್ನೋದನ್ನ ಕೂಡ ಇಲ್ಲಿ ಹೇಳಲೇಬೇಕು. ಸೊ 280 ಹೆಚ್ಚು ಸಿನಿಮಾಗಳನ್ನ ಮಾಡಿರೋದ್ರಿಂದ ಅವ್ರ ಬಾಯಲ್ಲ ಕೇಳೋಣ ಏನ್ ಹೇಳ್ತಾರೆ ಅಂತ ಹೇಳಿ. ಸರ್ ಒಂಥರ ಖುಷಿ ಸರ್, ಆಲ್ ದಿ ಬೆಸ್ಟ್ ಇನ್ನು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಿ. ಸೊ 280 ಹೆಚ್ಚು ಸಿನಿಮಾಗಳನ್ನ ಮಾಡಿದೀರಾ, ಆ ಖುಷಿಯನ್ನ ಈಗ ನಿಮ್ಮ ಅಭಿಮಾನಿಗಳಿಗೆ ಯಾವ ರೀತಿ ಹೇಳ್ತೀರಾ ಅಂತ ಹೇಳಿ. ಕಡಿಮೆ ಅಲ್ಲ 280. ನನಗೇನಂದ್ರೆ ಲಕ್ಕಿಲಿ 2000 ನಾನು ಎಂಟರ್ ಆಗಿದ್ದೆ, ಅದು ಬಿಫೋರ್ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ಎಂಟರ್ ಆಗಿದೆ. ಓಕೆ, ಸೊ ಆಫ್ಟರ್ ದಟ್ ಆಕ್ಟರ್ ಅಂತ ಸ್ಟಾರ್ಟ್ ಮಾಡಿದ್ದೆ ನಾನು ಹುಚ್ಚ, ನಮ್ಮ ಸುದೀಪ್ ಜೊತೆ ಯುವರಾಜ ಸುದೀಪ್ ಹುಚ್ಚ ಮೂವಿ. ಓಕೆ, ಅದು ಯುವರಾಜ ಅಂತ ಶಿವಣ್ಣ ಅನ್ಸುತ್ತೆ. ಓಕೆ, ಇದೆರಡು ಹುಚ್ಚ ರಿಲೀಸ್ ಮುಂಚೆನೆ ಯುವರಾಜನ ಸಿಕ್ಬಿಡ್ತು. ಇದೆರಡು ನಾನು ಸ್ಟಾರ್ಟ್ ಮಾಡಿದ್ದು ಕೆರಿಯರ್ 2000 ಅಲ್ಲಿ. ಓಕೆ, ನಮಗೆ ಆಲ್ಮೋಸ್ಟ್ 2013-14 ವರೆಗೂ ನನಗೆ ಮನೇಲಿ ಇದ್ದಿದ್ದು ಗ್ಯಾಪನೇ ಇಲ್ಲ. ಆ ತರ ನಾನ್ ಸ್ಟಾಪ್ ಶೂಟಿಂಗ್, ಕಂಟಿನ್ಯೂಸ್ ಶೂಟಿಂಗ್. ಸೊ ಹಂಗಾಗಿ ಆ ತರ ಬಿಸಿ ಇದ್ವಿ ನಾವೆಲ್ಲ. ಯಾಕಂದ್ರೆ ಈಗ ನಮ್ಮ ಸುದೀಪ್ ಇರ್ಬೋದು, ನಮ್ಮ ದರ್ಶನ್ ಇರ್ಬೋದು, ಇವರಿಬ್ರು ಅವಾಗ ಲೈಫ್ ಕೆರಿಯರ್ ಎಂಟ್ರಿ. ಈವನ್ ನಮ್ಮ ಪುನೀತ್ ಕೂಡ ಅಪ್ಪನು ಅದೇ ಟೈಮಲ್ಲಿ ಎಂಟ್ರಿ. ಅಪ್ಪು ಸಿನಿಮಾ ನಮ್ದು ಯುವರಾಜ್ ಆದ್ಮೇಲೆ ಅವರು ಲಾಂಚ್ ಆಗಿದೆ ಇದಕ್ಕೆ ಇಂಡಸ್ಟ್ರಿಗೆ. ಸೊ ನಾವು ಹಿಂಗ್ ಈ ಕ್ಯಾಟಗರಿ ನಾವೆಲ್ಲ ಅಂದ್ರೆ 21 21 ಅಲ್ಲಿಂದ ಸ್ಟಾರ್ಟ್ ಆ ಸಂಭ್ರಮದಲ್ಲಿ ಇದೀರ 21 ಸರ್ ಇಂಡಸ್ಟ್ರಿಗೆ ಬಂದು. ಆ ಒಂದ್ ಇದ್ರಲ್ಲಿ ಕೆರಿಯರ್ ಸ್ಟಾರ್ಟ್ ಆಯ್ತು. ನನ್ನ ಅದೃಷ್ಟಕ್ಕೆ ಏನಂದ್ರೆ ಎಲ್ಲ ಆಕ್ಟರ್ಸ್, ಶಿವಣ್ಣ ಇರ್ಬೋದು, ವಿಷ್ಣು ಸರ್ ಇರ್ಬೋದು, ಅಂಬರೀಶ್ ಅಣ್ಣ ಇರ್ಬೋದು, ರಾಜ್ಕುಮಾರ್ ಅವ್ರ ಜೊತೆ ಆಕ್ಟ್ ಮಾಡೋದು ಒಂದು ಬಿಟ್ಟರೆ ಅದೃಷ್ಟ ಇಲ್ಲ. ಅದು ಬಿಟ್ಟರೆ ಎಲ್ಲಾ ಜೊತೆ ಮಾಡೋ ಒಂದು ಅದೃಷ್ಟ ಸಿಗ್ತದೆ. ಆ ನೋವು ನಿಮ್ ಕಾಡ್ತಾ ಇದೆಯಾ ಹೇಗೆ ಅಂತ ಹೇಳಿ ನಿಜವಲ್ಲ. ಯಾಕಂದ್ರೆ ಅವಾಗ ಶಬ್ದಭೇದಿ ಸಿನಿಮಾಗೆ ನನ್ಗೆ ಆಕ್ಟಿಂಗ್ ಅಂತ ಏನಂದ್ರೆ ರಾಜ್ಕುಮಾರ್ ಅವ್ರದ್ದು ಮಾಡ್ಬೇಕಪ್ಪ, ಅವ್ರದ್ದು ಏನೋ ಕಾಣಿಸ್ಕೋಬೇಕು ಅಂತ ಆಸೆ ಇತ್ತು. ಬಟ್ ಅವಾಗ ನಮ್ಗೆ ಏನು ಗೊತ್ತಿಲ್ಲ, ನಮ್ ಯಾರನ್ನ ಹೋಗಿ ಅಪ್ರೋಚ್ ಮಾಡಬೇಕು ಏನು ಗೊತ್ತಿಲ್ಲ. ಆರಾಮಾಗಿ ಇದ್ವಿ. ಅದೇ ಟೈಮ್ಗೆ ಈ ಸ್ಪರ್ಶ ನಮ್ಮ ಸುದೀಪ್ ಆಡೋದಾಗ ಅಲ್ಲಿ ಸೆಟ್ ಹೋಗ್ತಾ ಇದ್ವಿ ನಾನು ಸುದೀಪ್ ಒಂದ್ ರೀತಿಲಿ ಬಿಫೋರ್ ಇಂಡಸ್ಟ್ರಿ ಫ್ರೆಂಡ್. ಹಾಗಾಗಿ ಅಲ್ಲ ಆಲ್ಮೋಸ್ಟ್ ಅಲ್ಲ ಅವರೇ ಹೇಳ್ಕೋತಾರೆ ಎಲ್ಲಿ ಹೋದ್ರು ಕೂಡ ನನ್ನ ಜೀವನದಲ್ಲಿ ನನಗೆ ಬೆಸ್ಟ್ ಫ್ರೆಂಡ್ ಅಂತ ಇದ್ರೆ ಅದು ಧರ್ಮ ಅಂತ ಆಲ್ಮೋಸ್ಟ್ ಹಲವು ವೇದಿಕೆಗಳಲ್ಲಿ ಹೇಳಿದ್ದನ್ನ ನಾನು ಕೇಳಿದೀವಿ. ಸೊ ಏನ್ ಹೇಳ್ತೀರಾ ಸರ್ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ? ನಮ್ಮ ಫ್ರೆಂಡ್ಶಿಪ್ ಏನಂದ್ರೆ ನೋಡಿ, ಇವಾಗ ನಾನು ಸುದೀಪ ಈವನ್ ದರ್ಶನ್ ಕೂಡ ಹೋಗೋ ಬರೋ ಫ್ರೆಂಡ್ಸ್ ನಾವೆಲ್ಲ ಬಿಫೋರ್ ಇಂಡಸ್ಟ್ರಿ. ಓಕೆ, ಆದರೆ ಸಿ ನಾನು ಇವತ್ತಿಗೂ ಇನ್ನೂ ನಾನೊಬ್ಬ ರೆಕಗ್ನೈಸ್ ಆಕ್ಟರ್, ಸಪೋರ್ಟಿಂಗ್ ಆಕ್ಟರ್ ಅಂತಾನೆ ನಂದಿರೋದು. ಓಕೆ, ಆದರೆ ದರ್ಶನ್ ಸುದೀಪ್ ಇವತ್ತು ಎಲ್ಲಿ ಎಮ್ಮರವಾಗಿ ಬೆಳೆದಿದ್ದಾರೆ. ಬಟ್ ಇವತ್ತಿಗೂ ಅದೇ ಸಲಗೆಯಲ್ಲಿ ನಮ್ಮ ಫ್ರೆಂಡ್ಶಿಪ್ನ ಹಂಗೆ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಬಾರ ಮಗ ಹೋಗೋ ಮಗ ಅನ್ನೋ ಥರದಲ್ಲೇ ಕ್ಲೋಸಲ್ಲಿ ಇದ್ದೀವಿ. ಅದಕ್ಕೆ ನಾನು ಅವರಿಬ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಕಾರಣ ಅದೇ ಪ್ರೀತಿಲಿ ಇದಾರೆ, ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಕೂಡ ಸ್ನೇಹ ಸ್ನೇಹ ಫ್ರೆಂಡ್ಶಿಪ್ ಅಲ್ಲಿ ಆ ಭೇದ ಭಾವ ಇಲ್ಲ. ನಾನು ಸ್ಟಾರು, ನೀನು ಜಸ್ಟ್ ಆಕ್ಟರು, ಆ ಭೇದ ಭಾವ ಇಬ್ರು ನನ್ಗೆ ತೋರಿಸಿಲ್ಲ ಯಾವತ್ತು. ಓಕೆ ಓಕೆ, ಅವ್ರು ಅದು ಕೂಡ ಹೇಳಿದ್ರು ಅವ್ರಿಗೆ ಕಾಲ್ಗೊಂದು ಗಾಯ ಆದಾಗ ನೀವು ನನ್ನ ಅಸ್ಟೆಂಟ್ ಲೋಕಿ ಅಂತ, ಲೋಕಿ ಬಗ್ಗೆ ಸಾಕಷ್ಟು ಜೋಕ್ ಮಾಡ್ತಿದ್ದ ನಮ್ಮ ಸುದೀಪ್. ಆ ಟೈಮಲ್ಲಿ ನಾನು ಇಂಡಸ್ಟ್ರಿಯಲ್ ಹೊಸಬ ಆದ್ರೂ ನನಗೆ ಮುಂಚೆಯಿಂದ ನಾನು ಯಾರು ಹುಡುಗರು ನನ್ನ ಜೊತೆ ಇಟ್ಕೊಂಡು ಇರ್ತಾ ಇದ್ದೆ. ನಂದೊಂಥರ ಲೈಫ್ ಸ್ಟೈಲ್. ಓಕೆ, ಸೊ ಹಂಗಾಗಿ ನಾವು ಅಲ್ಲಿ ರೂಮ್ಮೇಟ್ಸ್ ಆದ್ವಿ ನಾನು ಸುದೀಪ್ ಪಿಕ್ಚರ್ ಇಂದ. ಸುಮಾರು ಸಿನಿಮಾ ನಾವು ರೂಮ್ಮೇಟ್ ಆಗಿದ್ದೀವಿ. ಅದಲ್ಲದೆ ನಾವು ಜಾಸ್ತಿ ಆಚೆನೂ ನಾವು ಸಿಗ್ತಾ ಇರ್ತೀವಿ, ಸೇರ್ತಿರ್ತೀವಿಲ್ಲ. ವೆರಿ ಕ್ಲೋಸ್. ಹೆಂಗಿರ್ತಿದ್ವಿ ಸರ್, ಹೆಂಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸುದೀಪ್ ಸರ್ ಹೆಂಗಿರ್ತಾರೆ. ಸೊ ರೂಮ್ಮೇಟ್ ಆಗಿದ್ರಿ, ಸೊ ಹೆಂಗಿರ್ತಿದ್ರಿ ನೀವು ಇಬ್ರು ಕೂಡ ಅಂತ ಹೇಳಿ, ತರಲೆ ಆಗಿರ್ಬೋದು, ತಮಾಷೆ ಆಗಿರ್ಬೋದು, ಆತರ. ಹೆಂಗಂದ್ರೆ ನನ್ಗೆ ನನ್ನ ದೃಷ್ಟಕ್ಕೆ ಸುದೀಪ್ ನಿಜವಾಗ್ಲೂ ಒಳ್ಳೆ ಕುಕ್ಕು.
ಅವಾಗಿಂದನೂ ಅಷ್ಟೇ, ಯಾಕಂದ್ರೆ ಅದು ಸರೋವರ ಹೋಟ್ಲ್ ಇತ್ತಲ್ಲ, ನಾವು ಅಲ್ಲೋಗಿ ಹೋಟ್ಲಲ್ಲಿ ಫಿಶ್ ಎಲ್ಲ ತಿಂತಾಯಿದ್ವಿ. ಬಟ್ ಒಂದು ಚೂರು ಟೇಸ್ಟ್ ಚೇಂಜಸ್ ಆದ್ರೆ ಸುದೀಪ್ ಕಂಡು ಹಿಡಿಯೋದು. ಸೊ ಏನ್ ಹಿಂಗ್ ಬರುತ್ತೆ ಅಂದಾಗ ಆಮೇಲಿಂದ ನಂಗೆ ಅವಾಗಿಂದನು ಅಡುಗೆ ಮಾಡ್ಕೊಟ್ಟಿದ್ದಾರೆ. ಮಾಣಿಕ್ಯ ಇರ್ಬೋದು, ನಮ್ಮ ರನ್ನಾ ಸಿನಿಮಾ ಇರ್ಬೋದು, ನಾನೇನಾರು ಇತ್ತು ಅದ್ರಲ್ಲಿ ನಮ್ ಸುದೀಪ್ ನಮ್ಗೆ ಫಿಶ್ ಸೂಪ್ ಎಲ್ಲ ನನ್ ಫೇವರೇಟ್ ಅದು, ಸುದೀಪೇ ಮಾಡ್ಕೊಡ್ತಾ ಇದ್ದೆ. ಇಂಡಸ್ಟ್ರಿಯಲ್ಲಿ ದರ್ಶನ್ ಸರ್ ಮತ್ತೆ ಸುದೀಪ್ ಸರ್ ಬಿಟ್ರೆ ತುಂಬಾ ಕ್ಲೋಸ್, ವೆರಿ ಕ್ಲೋಸ್ ಅಂದ್ರೆ ಯಾರು ಅಂತ ಹೇಳಿ ನಿಮ್ಗೆ? ಅಲ್ಲ ಏನಕ್ಕೆ ಅಂದ್ರೆ ಹೇಳ್ತೀನಿ ಕೇಳಿ, ನಾನಿರೋದು ಏರಿಯಾ ಇದು ಬನಶಂಕರಿ ಏರಿಯಾ, ನಮ್ ದರ್ಶನ್ ಇರೋದು ಆರ್ ಆರ್ ನಗರ, ಸುದೀಪ್ ಇರೋದು ಜೆ ಪಿ ನಗರ. ಓಕೆ, ನಾನು ಇವರಿಬ್ರು ಮುಂಚೆಯಿಂದನೂ ಪರಿಚಯ ಇದ್ದು, ಜೊತೆಗೆ ಜಾಸ್ತಿ ನಮ್ಗೆ ಸಿಗೋದ್ರಿಂದ ಇವ್ರು ಕ್ಲೋಸ್ ಅಷ್ಟೇ. ಓಕೆ, ಇಲ್ಲ ಅಂದಿದ್ರೆ ನನಗೆ ಎಲ್ಲ ಪುನೀತ್ ಇರ್ಬೋದು, ನಮ್ಮ ಶಿವಣ್ಣ, ನಾವು ಎಷ್ಟು ಕ್ಲೋಸ್ ಇದ್ವಿ ಅಂದ್ರೆ ಅದು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಕ್ಲೋಸ್ ಇದ್ವಿ. ಮನೆಗೆ ಹೋಗಿ ಕೇರಮ್ ಎಲ್ಲ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಓಕೆ, ನನ್ಗೆ ಲಕ್ಕಿ ನಾನು ಯಾ ಎಲ್ಲ ಒಂಥರ ಅದ ಅಜಾತ ಶತ್ರು ಥರ ಎಲ್ಲರಿಗೂ ಫ್ರೆಂಡ್ಸ್ ನಾನು. ಆ ರೀತಿ ಇಲ್ಲಿ ನಾವು ರೆಗ್ಯುಲರ್ ಸಿಗೋದ್ರಿಂದ ನಾವು ಜಾಸ್ತಿ ಕ್ಲೋಸ್ ಟಚ್ ಅಲ್ಲಿ ಇದೀವಿ ಅಷ್ಟೇ. ಓಕೆ, ಅದು ಬಿಟ್ಟರೆ ಎಲ್ಲರೂ ಕ್ಲೋಸ್. ನಮಗೆ ನಾನು ನಮ್ಮ ಉಪ್ಪಿ ಬಂದು ನನ್ನ ಅಣ್ಣನ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ನನ್ನ ಇಷ್ಟು ಚಿಕ್ಕನಿಂದ ನಮ್ಗೆ ಉಪ್ಪನ್ನ ನೋಡಿದ್ದು. ಮೊನ್ನೆ ಲಗಾಮ್ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಸಾಧು ಗೋಕಿಲ್ ಅವ್ರಿಗೆಲ್ಲ ಇರ್ತದೆ, ಇವನು ಇಷ್ಟೇ ಇದ್ದಿದ್ದು ನೋಡಿದ್ರು ನನ್ನ ಜೊತೆ ಸಮುಕ್ ಮಾಡ್ತಾನೆ ಆಕ್ಟಿಂಗ್ ಅಂದ್ರೆ, ಈಗ ಫ್ರೆಂಡ್ ತರ ಮಾಡಿದೀನಿ ಅವ್ರಿಗೆ, ಫ್ರೆಂಡ್ ರೋಲ್ ಮಾಡಿದೀನಿ ಇದರಲ್ಲಿ ಯಾವುದು, ಆಮೇಲೆ ಬುದ್ಧಿವಂತಲೇ ಒಂದು ಹೀರೋಯಿನ್ ಬ್ರದರ್ ರೋಲ್ ಮಾಡಿದೀನಿ, ಅದೆಲ್ಲ ಹೇಳಿದೆ, ರೇಗಿಸ್ತಾ ಇದ್ರು ಉಪೇಂದ್ರ. ಹಂಗೆ ನನ್ಗೆ ಏನಂದ್ರೆ ಎಲ್ಲ ಫ್ಯಾಮಿಲೀಸ್ ತರಾನೇ ಎಲ್ಲರೂ ಇವರಿಬ್ರು ಜಾಸ್ತಿ. ಓಕೆ, ಒಂದು ಆರೋಪ, ಸೊ ಅದಕ್ಕೆ ನೀವು ಕೊಟ್ರಿ ಸಮರ್ಥನೆ, ಏನಾಯ್ತು ಅಂತಾನೂ ಕೊಟ್ರಿ. ಸೊ ಅದು ನಿಮ್ಮ ಮನಸ್ಸಿಗೆ ಎಷ್ಟು ನೋವು ತಂತು ಅಂತ ಹೇಳಿ, ಆ ಟೈಮಲ್ಲಿ ಸುಮ್ಮನೆ ಅದು ಕ್ಲಾರಿಫಿಕೇಶನ್ ಇಲ್ಲ ಏನಿಲ್ಲ, ದಾಮ್ ದುಮ್ ಅಂತ ಒಂದು ಯಾವ್ದಾದ್ರು ಒಳ್ಳೇದು ಬೇಗ ಸ್ಪ್ರೆಡ್ ಆಗಲ್ಲ ಅಂತಾರೆ. ಸೊ ನೀವು ಮಾಡಿದ್ರೆ ತಪ್ಪಿಗೆ ಆ ಟೈಮಲ್ಲಿ ನಿಮ್ಮ ಬಗ್ಗೆ ಅದ್ರ ಬಗ್ಗೆ ಏನ್ ಹೇಳ್ಬೋದು ಸರ್? ಈಗ ನೀವು ಈಗ ಒಂದು ತಮಾಷೆ ಏನಂದ್ರೆ ನಮ್ಮ ಫಿಲ್ಮಿ ಪೀಪಲ್ ಫ್ಯಾಮಿಲಿ ಬ್ಲಡ್ಡೇ ಆದ್ರು ಅಂದ್ರೆ ನಮ್ಮ ಅಂಬರೀಷ್ ಅಣ್ಣ ಬಂದು ನನ್ನ ತಾಯಿ ಹೇಮಾವತಿ, ಅವ್ರ ತಾಯಿ ಪದ್ಮಾವತಿ, ಅಕ್ಕ ತಂಗಿರ್ ಮಕ್ಕಳಾಗಿನೂ. ಅಂಬರೀಷ್ ಅಣ್ಣ ಒಂಥರ ಜಾಲಿ ಲೈಫ್ ಸ್ಟೈಲ್ ನಾವು ಮಾಡಿಲ್ಲ ಅಂದ್ರೆ, ಅವ್ರು ಎಲ್ಲಾನು ಬೋಲ್ಡ್ ಆಗಿ ತಗೊಳ್ಳೋರು, ಕಸಿನ್ ಬ್ರದರ್ಸ್. ಸೊ ಅವ್ರ ಸಖತ್ ಬೋಲ್ಡ್ ಆಗಿ ತಗೊಳ್ಳೋರು. ಆದ್ರೆ ನನ್ನ ಮನೆಯಲ್ಲಿ ನನ್ನ ಅಣ್ಣ, ಇಬ್ರ ಅಣ್ಣ, ಇಬ್ರ ಅಕ್ಕ, ಯಾರು ಯಾರಿಗೂ, ಈಗ ನಾನು ಹುಡುಗ, ನನ್ಗೊಬ್ಳು ಹುಡುಗಿ ಅಂತ ಫ್ರೆಂಡ್ ಯಾರು ನಮ್ಮ ಮನೆಗೆ ಬಂದಿರೋ ಹಿಸ್ಟ್ರಿನೇ ಇಲ್ಲ, ಫ್ರೆಂಡೇ ಇಲ್ಲ ನಮ್ಗೆ. ಆತರ ಶೂಟಿಂಗ್ ಅಲ್ಲಿ ಪರಿಚಯ ಫ್ರೆಂಡ್ ಆಗ್ತೀವಿ ಮಾಡಿ ಬರ್ತೀವಿ, ನಮ್ಮ ಯಾರು ಅಷ್ಟೇ ನಮ್ಮ ಮನೆಗೆ ಆತರ ಫ್ರೆಂಡ್ಸ್, ಗರ್ಲ್ ಫ್ರೆಂಡ್ ಇಲ್ಲ ಬಾಯ್ ಫ್ರೆಂಡ್ಸ್ ಆತರ ಯಾರು ಇಲ್ಲ. ಸೊ ಹಿಂಗಿರೋನ್ಗೆ ಜೊತೆಗೆ ನನಗೆ ಈ ಒಂದು ಆರೋಪ ಅಂತ ನೀವು ಹೇಳಿದ್ರಲ್ಲ, ಇದೆಂತ ಕಾಮಿಡಿ ಅಂದ್ರೆ, ಯಾವನೋ ಜೊತೆಗೆ ಅವನಿಗೇನೋ ಕೆಟ್ಟ ಮಾತಾಡ್ಬೇಕೆ, ಯಾವಳ ಅವಳು ಯಾವಳ ಅವನ ಹೆಂಡತಿ ಏನೋ ತರಲೆ ಮಾಡಿ ಏನೋ ಕಂತ್ರಿ ಕೆಲಸ ಮಾಡಿ ಇದೇನೋ ಬಂತು. ದಟ್ಟು ಸ್ಟೇಷನ್ ಅಲ್ಲಿ ಇನ್ನು ಆರೋಪನೇ, ಅಪರಾಧಿಗೂ ಆರೋಪಿಗೂ ವ್ಯತ್ಯಾಸ ಇದೆ. ನಮ್ ನಿಮ್ ಮೀಡಿಯಾದವರು ನಿಮ್ಮವ್ರು ಗೊತ್ತಲ್ಲ, ತಿಳ್ಕೊಳ್ದೆ ಮಾಡಿದೆ. ಸೆಲೆಬ್ರಿಟಿ ಅವ್ರು ಸಿಕ್ತು ಅಂದ್ರೆ ಜಡ್ದು ಬಿಡೋದು, ಒಂದಿನ ಜಡಿದ್ರು, ಆಮೇಲೆ ಪ್ರೂವ್ ಆದ್ಮೇಲೆ ಅವರೇ ಸಾಬೀತು ಪಡಿಸಿದ ನಟ ಅಂತಾನು ಒಪ್ಕೊಂಡ್ರು. ಸೊ ಆ ಆರೋಪ ನನ್ನಂತವನು ಬರಬಾರ್ದಾಯ್ತು ಅಂತ ಒಂದ್ ಸ್ವಲ್ಪ ಬೇಸರ, ತುಂಬಾನೇ ಬೇಸರ. ಆಮೇಲೆ ಅನ್ಕೊಂಡೆ ಇದು ಕಾಮನ್, ಏನು ಮಾಡಕ್ಕಲ್ಲ, ಈ ಲೈಮ್ ಲೈಟ್ ಪಬ್ಲಿಕ್ ಫೀಲ್ಡ್ ಅಲ್ಲಿ ಇದ್ರೆ ಒಳ್ಳೆಯವನ್ನ ಕೆಟ್ಟವನು ಮಾಡ್ತಾರೆ, ಕೆಟ್ಟವನ್ನ ಒಳ್ಳೆಯವನು ಮಾಡ್ತಾರೆ. ಅದಕ್ಕೆ ಸಾಕ್ಷಿ ಕೆಲವು ಕೆಟ್ಟವರು ಇವತ್ತು ಏನೇನೋ ದೊಡ್ಡವರು ಆಗ್ಬಿಟ್ಟಿದೆ, ಒಳ್ಳೆ ವಿಧಿ ಇಲ್ಲದೆ ಆರೋಪಗಳನ್ನ ಎತ್ತು ಹೊತ್ಕೊಂಡು ಅನುಭವಿಸು ಇದೆ. ಸುಮ್ನೆ ಈ ತರ ಆರೋಪ ಬಂತು ಅಂತ ನಿಮ್ಗೆ ಖಂಡಿತವಾಗಿ ಘಾಸಿ ಆಗಿರುತ್ತೆ ಮನಸ್ಸಿಗೆ. ಸೊ 100% ಆಗಿ ಆಗುತ್ತೆ. ಈಗ ನೀವು ತಪ್ಪೇ ಮಾಡಿಲ್ದೆ ತಪ್ಪಾದ ಬಂದಾಗ ಅದನ್ನ ಪ್ರೂವ್ ಮಾಡೋವರೆಗೂ ಟೈಮ್ ತಗೊಂಡೇ ತಗೊಳುತ್ತೆ. ನಮ್ ಕೆರಿಯರ್ ಅಲ್ಲಿ ನಾವು ಪೊಲೀಸ್ ಸ್ಟೇಷನ್ ಮೆಟ್ಲತ್ತೀವಿ, ಅದಕ್ಕೆ ನಾನ್ ಬೇಲೇಬಲ್ ತರ ಆಗಿರೋದ್ರಿಂದ ಬೇಲ್ ತಗೊಳಕ್ಕೋಸ್ಕರ ನಾವು ಹುಷಾರಾಗಿರ್ಲೇಬೇಕಾಯ್ತು. ನಮ್ಗೆ ಈ ಪೊಲೀಸರ ಹತ್ರ ತಲೆ ಬಗ್ಸೋದು ಅನ್ನೋದು ಇಲ್ಲ, ನಾವು ತಪ್ಪು ಮಾಡಿಲ್ಲ. ಸೊ ಆ ಟೈಮ್ ಬೀಯಿಂಗ್ ಅಲ್ಲಿ ಇದ್ ಮಾಡಕ್ ಹೋಗಿ ಯಾರು ಕೊಟ್ರು ಅವರೇ ಬರಲಿಲ್ಲ. ನಿಮ್ಮ ಇದು ಎಕ್ಸಾಂಪಲ್ ಪಬ್ಲಿಕ್ ಟಿವಿ ನಮ್ಮ ರಂಗನಾಥ್ ಅವರು ಅವತ್ತು ಟಿವಿ ಬರ್ತಿರ್ಬೇಕಾದ್ರೆ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರು ಏನು ಏನಾಗಿದೆ ಅಂತ. ಅಯ್ಯೋ ಏನಿಲ್ಲ ಫ್ಯಾಮಿಲಿ ಇದು ಏನೋ ಫೈನಾನ್ಸ್ ಡಿಸ್ಪ್ಯೂಟ್ ಹಂಗೆ ಅಂತ ಇದ್ ಮಾಡ್ಬಿಟ್ಟು ಅವಾಗಲೇ ಉಗಿದ್ರು ಅವ್ರು, ಚಾನಲ್ ಅವರೇ ಉಗಿದ್ರು ರಂಗನಾಥ್, ಏ ಇವ್ರ ಯಾರು ಸರಿ ಇಲ್ಲ ಅವ್ರ ಬಗ್ಗೆ ಹಿಂಗೆ ಬರೀ ಇದು ನ್ಯೂಸ್ ಮಾಡಬೇಡಿ ಅಂತ. ಅದು ಒಂದೇ ಚಾನಲ್ ಬೆಳಿಗ್ಗೆನೆ 11 ಗಂಟೆಗೆ ಸ್ಟಾಪ್ ಮಾಡಿ, ಇನ್ ಮಿಕ್ಕಿ ಚಾನಲ್ ಪಪ್ಪ ಕೆಲವರು ಹೊಸೊಬ್ರು ಗೊತ್ತಿರೋದು ಇರೋರು ಸುಮ್ಮನೆ ಒಂದಿನ ಹೇಳ್ಕೊಂಡು ಹೋದ್ರು ಅಷ್ಟೇ. ಆಮೇಲೆ ಎಲ್ರಿಗೂ ಗೊತ್ತಾದ್ಮೇಲೆ ಯಾರ್ಯಾರು ಏನೇನು ಮಾಡ್ಕೊಂಡು ಆ ಮಾಡಿದ್ಮೇಲೆ ಎಲ್ಲರೂ ಅವರೇ ಒಪ್ಕೊಂಡು ತಮ್ಮ ತಪ್ಪನ್ನ ತಿದ್ಕೊಂಡ್ರು. ಆ ಟೈಮಲ್ಲಿ ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿ ಇತ್ತು? ನನ್ನ ಫ್ಯಾಮಿಲಿ ಆಲ್ವೇಸ್ ಸೆಕೆಂಡ್, ನನ್ನ ಫ್ಯಾಮಿಲಿಗೆ ಒಂಥರ ಕಾಮಿಡಿ. ನಾನು ನೋಡಿದೆ ಫ್ರೆಂಡ್ಲಿ ಇದ್ದಾರೆ ಸರ್ ನಿಜವಾಗ್ಲೂ, ಯಾವುದನ್ನು ನಾನು ನೋಡಿದ್ದು ಇವತ್ತು ನಾನು ಕಣ್ಣಾರೆ ನೋಡಿದ್ದು ಹೇಗಿದ್ದಾರೆ ಅಂತ ಹೇಳಿ. ನನ್ನ ಫ್ಯಾಮಿಲಿ ಏನಂದ್ರೆ ನನ್ನ ನಂತರ ಅಂದ್ರೆ ನಾನು ಲಕ್ಕಿ ಫಿಲ್ಮ್ ಫೀಲ್ಡ್ ಅಲ್ಲಿ ಇದ್ದು ನನಗೆ ಈ ತರ ಒಂದು ನನಗೆ ನನ್ನ ವೈಫ್ ಆಗಿರ್ಬೋದು, ನನಗೆ ವೈಫ್ ಕಡೆ ಫ್ಯಾಮಿಲಿ ಸಿಕ್ಕಿರೋರು ಇರ್ಬೋದು,
ಅಂಡ್ ನನ್ನ ಬ್ರದರ್ಸ್ ಇರ್ಬೋದು, ನನ್ನ ಸಿಸ್ಟರ್ಸ್ ಇರ್ಬೋದು, ನನ್ನ ಬ್ರದರ್ ಇನ್ ಲಾಸ್, ಸಿಸ್ಟರ್ ಇನ್ ಲಾಸ್ ಯಾರೇ ಆಗಲಿ, ಆಲ್ ಆರ್ ಸಪೋರ್ಟಿವ್. ಯಾಕೆ ನಮ್ದು ನಾನು ಈಗ ನೋಡಿ ಎಲ್ಲ ಸಮರೇ ಪಪ್ಗಳು ಹೋಗ್ತಾರೆ, ಇನ್ನೊಂದು ಡಿಸ್ಕ್ ಹೋಗ್ತಾರೆ, ಆ ಥರ ಎಲ್ಲ ಇದೆ. ನನ್ನ ಕೆರಿಯರಲ್ಲಿ ನಾನು 9 ಗಂಟೆ ಮೇಲೆ ಮನೆಯಿಂದ ಆಚೆ ಓದೋನೇ ಇಲ್ಲ. ನಂದೊಂಥರ ಲೈಫ್ ಸ್ಟೈಲ್ ನನ್ನ ನೋಡಿದ್ರೆ ಧರ್ಮ ನೋಡಿದ್ರೆ ಓ ಧರ್ಮ ಕುಡಿಬೋದು, ಸಿಗರೇಟ್ಸ್ ಇರ್ಬೋದು, ಎಲ್ಲ ಶೋಕಿ ಮಾಡ್ಬೋದು ಅಂತಾನೆ ಇರೋದು ನಾವು. ಬಟ್ ಏನ್ ಮಾಡೋದು, ನಮ್ಗೆ ಔಟ್ರೋ ದೇವ್ರ ಅನ್ಕೂಲ ಅನ್ಕೊಂತಾರೆ ಅಷ್ಟೇ. ನಾವು ಇರೋದು ಲೈಫ್ ಸ್ಟೈಲ್ ಈ ತರ. ಓಕೆ, ಈಗ ಇಂಡಸ್ಟ್ರಿಗೆ ಬಂದು ನಾನು ಈಗಾಗಲೇ ಹೇಳಿ 21 ವರ್ಷ ಆಯಿತು ಅಂತ ಹೇಳಿ, ಈ ಖುಷಿಯನ್ನ 21 ವರ್ಷ ಈ ಖುಷಿಯನ್ನ ನಿಮ್ಮ ಅಭಿಮಾನಿಗಳಿಗೆ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರ ಅಂತ ಹೇಳಿ. ಅಂದ್ರೆ ನನ್ನ ಅದೃಷ್ಟ ಏನಂದ್ರೆ, ಮೊಬೈಲ್ ಅನ್ನೋದು ಇಲ್ಲದೆ ಇರುವಾಗ ಪೇಜರ್ ಇಂದ ನನ್ನ ಲೈಫ್ ಸ್ಟೈಲ್ ನಾನು ನೋಡಿದೀನಿ. ಬಟ್ ಈಗಿರೋ ಈ ಸಿನಿಮಾ ಬಗ್ಗೆ ಇರ್ಬೋದು, ಆಕ್ಟಿಂಗ್ ಇಂಟ್ರೆಸ್ಟ್ ಇರೋರಿಗೆ ತುಂಬಾನೇ ವೇದಿಕೆಗಳಿದೆ. ಇವತ್ತು ಡ್ಯಾನ್ಸ್ ಶೋ ಇದೆ, ಏನಂತಾರೆ ಕಾಮಿಡಿ ಶೋಸ್ ಇದೆ, ಪ್ರತಿಯೊಂದರೂ ನಿಮ್ಮ ಟ್ಯಾಲೆಂಟ್ನ ತೋರಿಸ್ಕೋಬೋದು. ಆದರೆ ನಮ್ಮ ಪರಿಸ್ಥಿತಿ ಯಾವ ಥರ ಇತ್ತು ಅಂದರೆ, ಒಬ್ಬ ಡೈರೆಕ್ಟ್ರು ಗಾಂಧಿನಗರದಲ್ಲಿ ಒಬ್ರು ರೂಮ್ ಹಾಕಿದ್ದಾರೆ ಅಂದರೆ ಅವ್ರಿಗೆ ಹತ್ರ ಹೋಗಿ ಡ್ಯಾನ್ಸ್ ಬರುತ್ತಾ ಆಡು ಅಂದರೆ ನಾವು ಡ್ಯಾನ್ಸ್ ಆಡಿ ತೋರಿಸ್ಬೇಕಿತ್ತು. ಆಮೇಲೆ ಆ್ಯಕ್ಟಿಂಗ್ ಏನೋ ಒಂದು ಸ್ಕ್ರಿಪ್ಟಲ್ಲಿ ಬರೋದು ಇದನ್ನ ಹೇಳಯ್ಯ ಅನ್ನೋದು, ಡೈಲಾಗ್ ಹೇಳೋದನ್ನು ಇದು ಮಾಡೋದು. ಅದು ಕೇಳಿ ಚೆನ್ನಾಗಿ ಮಾಡ್ತಾನೆ ಅಂದ್ಬಿಟ್ಟು ಅವ್ರ ಮೈಂಡಲ್ಲಿ ಹಾಕ್ಕೊಂಡ್ರೆ ಇನ್ನು 6 ತಿಂಗಳಿಗೆ ಶೂಟಿಂಗ್ ಮಾಡೋದು. ಅವಾಗಲೂ ಗ್ಯಾಪ್ ಕಾಯ್ದು ನನ್ನನ್ನು ಕರೆದ್ರೆ ನಾವು ಆ್ಯಕ್ಟರ್ ಆಗಿ ಇವತ್ತು ಈ ಥರ ಪ್ರೂವ್ ಆಗಿ ನಾವು ಇವತ್ತು 21 ವರ್ಷ ನಿಂತಿದ್ದೀವಿ. ಬಟ್ ಈಗಿರೋ ನಾನು ಅದೇ ಅಭಿಮಾನಿ ಸೋಷಿಯಲ್ ಮೀಡಿಯಾ ವೀಕ್ಷಕರು ಇರ್ಬೋದು, ಅಂಥ ಒಂದು ಕಷ್ಟ ನಿಮ್ಗೆ ಯಾರಿಗೂ ಇಲ್ಲ. ನಿಮ್ಮ ಟ್ಯಾಲೆಂಟ್ನ ಒಂದು ಟಿಕ್ಟಾಕಲ್ಲಿ ಮಾಡಿ ತೋರಿಸ್ಕೊಬೋದು. ಇವತ್ತು ಟಿಕ್ಟಾಕಲ್ಲಿ ಮಾಡಿದ್ರೆ ಎಷ್ಟೋ ಜನ ರೆಕಗ್ನೈಸ್ ಆಗಿದ್ದಾರೆ. ಸೊ ಈ ರೀತಿ ಇದೆ. ಸೊ ನಾನು ಅದೇ ಹೇಳೋದು, ಇವಾಗ ತುಂಬ ಈಸಿ ಇದೆ ಟ್ಯಾಲೆಂಟ್ ಅನ್ನೋದು, ತುಂಬ ಬೇಗ ಗುರುತಿಸ್ಕೊಬೋದು, ಬೇಗ ಬೆಳಿಬೋದು. ಬಟ್ ನಿಮ್ಮನೇಲಿ ನಿಮ್ಮ ಜವಾಬ್ದಾರಿ ಇರಬಾರ್ದು ಅಷ್ಟೇ ನಾನು ಹೇಳೋದು. ಏನಂದ್ರೆ ಈಗ ನೀವು ದುಡಿದ್ರೇನೆ ನಿಮ್ಮನೇಲಿ ಅನ್ನ ಸಿಗೋದು ಅಂದಾಗ ಈ ಸಿನಿಮಾ ಫೀಲ್ಡು ಭಾಳ ಕಷ್ಟ. ಏನಂದರೆ ಸ್ಟಾರ್ಟಿಂಗೆ ಯಾವ ಇವತ್ತಿಗೂ ಅದೇ ಪ್ರಾಬ್ಲಮ್ ಕನ್ನಡ ಇಂಡಸ್ಟ್ರಿಲಿ, ಯಾವ ಪ್ರೊಡ್ಯೂಸರ್ ಇಮಿಡಿಯೇಟ್ ದುಡ್ಡು ಕೊಡಲ್ಲ. ಬರ್ತೀಯ ಮಾಡುವಂಥ 4-5 ಸಿನಿಮಾ 4-5 ಸೀರಿಯಲು ಎಲ್ಲ ಬಿಟ್ಟಿನೇ ಮಾಡಿಸ್ಕೊಳ್ಳೋದು. ಏನೋ ಸ್ವಲ್ಪ ಒತ್ತಲಿ ಸೀರಿಯಲ್ ಆದರೂ ಸ್ವಲ್ಪ ಕೊಡ್ತಾರೆ, ಕೊಡೋದನ್ನ ಕೊಟ್ಟೆ ಕೊಡ್ತಾರೆ ಅಷ್ಟೇ. ಅದರಿಂದ ಸ್ವಲ್ಪ ಲೈಫ್ ಇದಿರುತ್ತೆ. ಬಟ್ ತಡ್ಕೋಬೇಕು ಶಕ್ತಿ. 1 ವರ್ಷ ಆದರೂ ನಾವು ಇರಬೇಕು. ಸಂಪಾದನೆ ಇಲ್ದಿರೋ ನಮ್ಮನೇಲಿ ನನಗೆ ಊಟ ಸಿಗುತ್ತೆ, ಮನೆಯವ್ರು ನೆಮ್ಮದಿಯಾಗಿ ಇರ್ತಾರೆ ಅನ್ನೋದಾದ್ರೆ ಮಾತ್ರ ಇಂಡಸ್ಟ್ರಿ ಬರ್ತದೆ. ಇಂಡಸ್ಟ್ರಿಯಿಂದ ಏನಾದ್ರು ನೋವಾಗಿದೆಯಾ ಸರ್ ನಿಮಗೆ? ನನಗೆ ಆಗಿಲ್ಲ. ಆಗಿಲ್ಲ, ನನ್ನ ಅದೃಷ್ಟನೇ. ನಾನು ಹೇಳಿದ್ನಲ್ಲ, ನಾನು ಡ್ಯಾನ್ಸ್ ಕೋರಿಯೋಗ್ರಾಫರ್ ಆಗಿದೆ. ನಮ್ಮ ಗುರುಗಳು ಅಂತ ಇವತ್ತಿಗೂ ಹೇಳೋದು KV ರಾಜ್ ಅವ್ರನ್ನ. ಓಕೆ, ಅವ್ರು ಯಾಕೆ ಅವ್ರನ್ನ ಗುರುಗಳು ಅಂತಂದ್ರೆ, ಅವ್ರ ಅಸೋಸಿಯೇಟ್ಸ್ 8 ಜನ ಇದ್ರು. ಅವರೇ ಎಲ್ಲ ಸ್ಟಾರ್ ಡೈರೆಕ್ಟರ್ಗಳು ಯಾರ್ಯಾರು ಅಂದ್ರೆ, ನಮ್ಮ MS ರಮೇಶ್ ಇರ್ಬೋದು, ಮಹೇಶ್ ಬಾಬು ಇರ್ಬೋದು, ಮಹೇಶ್ KMahadesh ಅವರೇ ಇವಾಗ ಲಗಾಮ್ ಡೈರೆಕ್ಟರ್, ಮಹೇಶ್ ಇರ್ಬೋದು, ಆಮೇಲೆ ಈಶ್ವರ್ ಬಾಳೆಗುಂದಿ, ಆಮೇಲೆ R Rajshekhar ಅಂತ ಡೈಲಾಗ್ ರೈಟರ್ ಇದ್ರು, ಅವರೇ ನನಗೆ ಯುವರಾಜ್ ಆಗಿ ರೆಕಮೆಂಡ್ ಮಾಡಿದ್ರು. ಆನಂದ್ ಅಂತ ಒಬ್ರು ಆರ್ಟಿಸ್ಟ್ ಇದ್ದಾರೆ, ಅವರು R Rajshekhar ಹೇಳಿ ಧರ್ಮ ಇದು ಮಾಡಿದಾಗ ಇದರಲ್ಲಾಗಿ ನನಗೆ ಯುವರಾಜ ಸಿಕ್ಕಿದ್ದು. ಕುಚ್ಚ ಸಿಕ್ಕಿದ್ದು ಇದೇ ನಮ್ಮ KV ರಾಜ್ ಅಸೋಸಿಯೇಟ್ ರುದ್ರೇಶ್ ಅಂತ. ಅವ್ರು ನಂದು ಡಬ್ಬಿಂಗ್ ವಾಯ್ಸ್ ಸ್ಟೈಲ್ ನೋಡ್ಬಿಟ್ಟು ರಾಷ್ಟ್ರಗೀತಕ್ಕೆ ಸುಮ್ಮನೆ ವಾಯ್ಸ್ ಡಬ್ ಮಾಡಿದೆ. ಅದನ್ನ ನೋಡ್ಬಿಟ್ಟು ಯಾಕೆ ಹಾಕ್ ಮಾಡಬಾರ್ದು ಅಂದ್ಬಿಟ್ಟು ಪರಿಚಯ ಮಾಡಿ ಓಂ ಪ್ರಕಾಶ್, ಅಲ್ಲಿಂದ ಓಂ ಪ್ರಕಾಶ್ ಜೊತೆ ನಮ್ಮ ಜರ್ನಿ ಒಂದ ಸಿನಿಮಾ ಆಯ್ತು. ಹಿಂಗೆ ಎಲ್ಲೆಲ್ಲಿ ಪರಿಚಯ ಆಗಿದೆ, ಲಕ್ಕಿಲಿ ಅವರು ನನ್ನ ಇನ್ನೂ ಬೇರೆ ಬೇರೆ ತರ ನೋಡ್ಬೇಕು ಅನ್ನೋ ತರ ನನ್ನ ಒಂದು ನನ್ನ ಆಕ್ಟಿಂಗ್ ನನ್ನ ಟ್ಯಾಲೆಂಟ್ ಇಷ್ಟ ನನ್ಗೆ. ಯಾಕಂದ್ರೆ ಯಾವ ಆಕ್ಟಿಂಗ್ ಸ್ಕೂಲ್ಗೆ ಹೋಗಿಲ್ಲ, ಯಾವ ಡ್ಯಾನ್ಸ್ ಸ್ಕೂಲ್ಗೆ ಹೋಗಿಲ್ಲ, ಯಾವ ಫೈಟ್ ಸ್ಕೂಲ್ಗೆ ಹೋಗಿಲ್ಲ, ಏನೋ ಸೆಲ್ಫ್ ಟ್ಯಾಲೆಂಟ್ ಅಲ್ಲಿ ಇಲ್ಲಿವರೆಗೂ ಗುರುತಿಸ್ಕೊಂಡು 21 ವರ್ಷ ಜರ್ನಿ ಮಾಡಿ. ಅದೇ ಹೆಂಗ್ ಅಚಾನಕ್ ಬಂದಿದ್ದು, ಬರ್ಬೇಕು ಅಂತ ಇಂಡಸ್ಟ್ರಿಗೆ ಬರ್ಲಿಲ್ಲ ಹಾಗಾದ್ರೆ? ನೀವು ಆಸೆ ಇತ್ತ ಬರ್ಬೇಕು ಅಂತಂದ್ರೆ? ಯಾರೋ ಬೇಡ್ಕೊಂಡು ಕೊಡಿ ಅನ್ನೋ ಲೈಫ್ ಅಲ್ಲಿ ಮಾಡಿಲ್ಲ. ಓಕೆ, ಗಾಂಧಿನಗರಕ್ಕಂತೂ ಕಾಲೇ ಇಟ್ಟಿಲ್ಲ ಲೈಫ್ ಅಲ್ಲಿ. ಓಕೆ ಸೂಪರ್. ಅಪ್ ಅಂಡ್ ಡೌನ್ಸ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಪ್ಸ್ ಅಂಡ್ ಡೌನ್ಸ್ ಅಂದ್ರೆ ನನಗೆ ಅದು ನನ್ನ ಅದೃಷ್ಟಕ್ಕೆ ಡೌನ್ ಅನ್ನ ನಾನು ಸರಿಯಾಗಿ ನೋಡಿಲ್ಲ. ಅಂದ್ರೆ ಆ ಡೌನ್ ಅಂದ್ರೆ ಏನಂತ ನನಗೆ ಸರಿಯಾಗಿ ಅರ್ಥ ಆಗಿಲ್ಲ. ಓಕೆ, ಅಪ್ಪ ಅಂದ್ರೆ ಇವಾಗ ನೋಡಿ, ನನ್ನ ಕೆರಿಯರ್ ಅಲ್ಲಿ ಏನಂದ್ರೆ, ನನಗೆ ಹೀರೋಗಳು ಆಫರ್ ಬಂದಾಗ ಕೆಲವು ಸ್ಟಾರ್ಗಳು ಈಕ್ವಲ್ ಡ್ಯುಯಲ್ ಅಂದ್ರೆ ಇಬ್ಬರಿಬ್ರು ಹೀರೋದ್ ಬಂದಾಗ ಕೆಲವು ಸ್ಟಾರ್ಗಳು ನಮ್ಮ ಟೈಮ್ಗೆ ಅವ್ರು ಒಪ್ಕೊಳ್ಳಿಲ್ಲ. ಆ ಥರದ್ದು ಮೇಜರ್ ಕೆರಿಯರ್ ಅಲ್ಲಿ ಒಂದು ಇನ್ನೊಂದು ಸ್ಟೆಪ್ ಅಂತಾರಲ್ಲ, ಆ ಥರದ ಅವಕಾಶ ಬಂದಾಗ ನನಗೆ ಕರೆಕ್ಟ್ ಸ್ಪಂದಿಸಕ್ ಆಗ್ಲಿಲ್ಲ ಅವ್ರಿಗೆ. ಅದು ಬೇಜಾರಿದೆ. ಅಂದ್ರೆ ಇತ್ತು ಅವಕಾಶ, ಇತ್ತು ನಿಮ್ಗೆ, ತುಂಬಾನೇ ಒಳ್ಳೊಳ್ಳೆ ಆಫರ್ಸ್ ಬಂತು, ಮಿಸ್ ಆಯ್ತು, ಕೈ ತಪ್ಪು ಹೋಯ್ತು. ಸೊ ಇತ್ತೀಚಿನ ದಿನಗಳಲ್ಲಿ ಇಂಡಸ್ಟ್ರಿಯಲ್ಲಿ ಒಂದ್ ಕೇಳ್ ಬರ್ತಾ ಇರೋದು ಡ್ರಗ್ಸ್, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನೋಡಿ, ನಾನು ಒಂದ್ ಮಾತು ಹೇಳ್ತೀನಿ, ಯಾವ್ದು ಪ್ರೂವ್ ಆಗ್ಲಿಲ್ಲ. ಈಗ ಹೌದು, ಟಿವಿ ಬಂದ್ರು ಪಾಪ, ಹೀರೋಯಿನ್ ಗಳು ಬಂದ್ರು, ಒಂದ್ ಹೀರೋಗಳ ಹೆಸರು ಬಂತು, ಎಲ್ಲಾನು ಬಂತು. ಹೌದು, ಬಟ್ ಏನ್ ಪ್ರೂವ್ ಆಯ್ತು? ಟಿವಿ ಪಾಪ ಅನ್ನೇ ಸರಿ ಅವ್ರು ಇದಾರು,
ಜೈಲಿಗೆ ಏನಕ್ಕೆ ಹೋದ್ರು ಅದು ನನಗೆ ಗೊತ್ತಿಲ್ಲ. ಪ್ರೂವ್ ಆಗಿ ಹೋಗಿದ್ರೆ ಅವ್ರು ನಿಜವನ್ನು ಮಾಡಿದ ತಪ್ಪೆ. ಅದರಲ್ಲೂ ನಮ್ಮ ಕನ್ನಡದ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಇದೆಲ್ಲ ತಿಳಿದು ಅಂತ ಒಂದು ಕಚಡ ಶೋಕಿಗೆ ಹೋಗ್ಬಾರ್ದಾಯ್ತು ಅನ್ಸುತ್ತೆ. ಅಕಸ್ಮಾತ್ ಅದು ಪ್ರೂವ್ಡ್ ಕಲ್ಪ್ರಿಟ್ ಆಗಿದ್ರು ಅವರು. ನನ್ನ ಪ್ರಕಾರ ಅಲ್ಲ, ವಿಧಿ ಇಲ್ಲದೆ ಅವ್ರಗಳ ಜೊತೆ ಓಡಾಡಿರೋದಕ್ಕೆ ಇವರು ವಿಧಿ ಇಲ್ಲದೆ ಅದ್ರಲ್ಲಿ ಅನುಭವಿಸಿದ್ರು ಅಂತ ನನಗನ್ಸುತ್ತೆ. ಬಟ್ ನಮ್ಮ ಇಂಡಸ್ಟ್ರಿ ಆಗಲಿ ನಮ್ಮ ಒಂದು ನಾಡು ನಮ್ಮ ಕರ್ನಾಟಕ ಕನ್ನಡ ನಾಡಲ್ಲಿ ಅಷ್ಟೊಂದು ಮುಂದುವರಿಯುವಂತ ಇದಿಲ್ಲ, ಅಂದ್ರೆ ಬೇಕಾಗಿರಲಿಲ್ಲ ಈ ಡ್ರಗ್ಸ್ ಅನ್ನೋದು. ಓಕೆ, ಇತ್ತೀಚೆಗೆ ಕೊರೋನಾದ ಬಗ್ಗೆ ಹೇಳಿದ್ರೆ ಕೊರೋನಾ ಟೈಮಲ್ಲೂ ಕೂಡ ಒಂದಷ್ಟು ಒಳ್ಳೊಳ್ಳೆಯ ಒಳ್ಳೊಳ್ಳೆಯವರನ್ನ ನಾವು ಕಳ್ಕೊಂಡಿದ್ದೀವಿ ಎರಡು ವರ್ಷದಲ್ಲಿ. ಸೊ ಆ ನೋವನ್ನ ನಮ್ಮ ಎಸ್ ಪಿ ಬಿ ಆಗಿರ್ಬೋದು ಅವರೇ ಅಂತ ನೋಡಿ, ಈಗ ನನಗೆ ಬಹಳ ನೋವಾಗದು ಸಂಚಾರಿ ವಿಜಯ್. ಎಂತ ಅಂದ್ರೆ ಈಗ ನೋಡಿ, ನಮ್ಮ ನೀವ್ ಹೇಳಿದ್ರೆ ಈಗ ನಮ್ಮ ಎಸ್ ಪಿ ಬಿ ಕೊರೋನಾ ಬರ್ಲಿಲ್ಲ ಅಂದ್ರೆ ಇನ್ನೂ ಒಂದಷ್ಟು ದಿನ ಇರ್ತಿದ್ರು 100%. ಅದು ಪ್ರಪಂಚಕ್ಕೆ ಸೂಟ್ಕ. ಹೌದೌದು, ಪ್ರಪಂಚಕ್ಕೆ ಬಂದಂತ ರೋಗ ವಿಧಿ ಇಲ್ಲ, ಅದು ವಿಧಿಯಾಟ ಕರ್ಕೊಂತ ಅಂತ ಅನ್ಬೋದು ನಮ್ಮ ಎಸ್ ಪಿ ಬಿ ಅವ್ರನ್ನ. ಆದ್ರೆ ಈ ಸಂಚಾರಿ ವಿಜಯ್ ಎಷ್ಟು ನೋವಾಗತ್ತೆ. ನಿನ್ನೆ ಎಲ್ಲ ಪ್ಯಾಕ್ ಮಾಡಿದವರು ಇವತ್ತಿಲ್ಲ ಫುಡ್ ಕೊಡಕ್ಕೆ ಕೊರೋನಾ ಸಂಕಟ ಟೈಮಲ್ಲಿ. ಸೋಷಿಯಲ್ ಸರ್ವಿಸ್ ಮಾಡೋ ಮನಸ್ಸಿರೋ ಒಬ್ಬ ವ್ಯಕ್ತಿ ಏನೋ ಒಂದು ಮಿಸ್ಟೇಕ್ ಅಲ್ಲಿ ಏನು ಅಂತ ನಮ್ಗೆ ಇವತ್ತಿಗೂ ಗೊತ್ತಿಲ್ಲ. ಅಂತ ಒಂದು ಪವರ್ ಬೈಕ್ ಅಲ್ಲಿ ಯಾಕೆ ಕೂತ್ರು, ಏನಕ್ಕೆ ಅಂತ ಸ್ಪೀಡಲ್ಲಿ ಬೀಳ್ಬೇಕು ಅಂದ್ರೆ, ಅಂತ ತಲೆನೇ ಹೊಡೆದವಂಗೆ ಬೀಳ್ಬೇಕು ಅಂದ್ರೆ ಆ ಸ್ಪೀಡ್ ಓಡಿಸುವಂತದ್ದು ಏನಿತ್ತು ಅಂದ್ರೆ, ನಂಗೆ ಇವತ್ತು ನಂಗೆ ತುಂಬಾ ನೋವಿದೆ, ಬೇಜಾರು ಇದೆ ಸಂಚಾರಿ ವಿಜಯ್ ಮೇಲೆ. ಅಂದ್ರೆ ಅಂತ ಲಾಸ್ ಹೇಳದ್ನಲ್ಲ, ಈಗ ಕರೋನಾ ಬಂದು ಇದಾಗಿದ್ರೆ ಅಥವಾ ಇನ್ನೇನೋ ವಿಧಿ ಇಲ್ಲ ವಿಧಿಯಾಟದ ರೋಗ ಆಗಿದ್ರೆ ನಂಗೆ ಬೇಜಾರಿಲ್ಲ. ಈ ತರ ಅವ್ರ ವಿಷಯ ಹೇಳೋದಾದ್ರೆ ಎಲ್ಲೋ ಒಳ್ಳೆ ವೇದಿಕೆ ಸಿಗ್ಲಿಲ್ಲ ಅವ್ರಿಗೆ. ವೇದಿಕೆ ಅಲ್ಲ, ನೀವ್ ಎಲ್ಲಿದ್ದೀರಾ? ಅವ್ರು ನೋಡಿ, ಅಷ್ಟು ಅವ್ರಿಗೆ ಅವ್ರಿಗೆ ಬೇಕಾದಂತ ಸಿನಿಮಾಗಳು ಸಿಗ್ಲಿಲ್ಲ, ಅವ್ರಿಗೆ ಇಷ್ಟ ಇದ್ದಂತ ಸಿನಿಮಾಗಳು ಸಿಕ್ಕಿಲ್ಲ. ಯಾಕಂದ್ರೆ ನಾನು ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ್ಲೂ ಅವ್ರಿಗೆ ಮಾತಾಡುವಾಗ, ಈಗ ಅವ್ರಿಲ್ಲ ಮಾತಾಡುವಾಗ ಅನ್ನಿಸ್ದಂಗೆ ಇಲ್ಲ. ಅಲ್ಲ, ನಿಮ್ಗೆ ಗೊತ್ತಿಲ್ಲ, ನಮ್ ಸಂಚಾರ ಇದು ಆಲ್ರೆಡಿ ಇನ್ನ 4-5 ಸಿನಿಮಾ ಕಂಪ್ಲೀಟ್ ಮಾಡಿದ್ದಾರೆ. ಹಿ ವಾಸ್ ವೆರಿ ಬಿಜಿ, ಬಟ್ ಸಂಚಾರಿ ವಿಜಿಗೆ ಅದೃಷ್ಟಕ್ಕೆ ಜೊತೆ ಸಂಚಾರಿ ವಿಜಿ ವೆರಿ ಕ್ಲೇವರ್, ತುಂಬಾ ಒಳ್ಳೆ ಸಬ್ಜೆಕ್ಟ್ ಸಮಾಜಕ್ಕೆ. ನೋಡಿ, ಮಂಗಳಮುಖಿಯವ್ರಿಗೆ ಎಂತ ನೋವಿರುತ್ತೆ ಅನ್ನೋದನ್ನು ತೋರಿಸಿ ಅದರಲ್ಲೇ ನ್ಯಾಷನಲ್ ಅವಾರ್ಡ್ ತಗೊಂಡು, ಅಂತ ಒಳ್ಳೆ ಸಬ್ಜೆಕ್ಟ್ ಹುಡುಕುವಂತ ವ್ಯಕ್ತಿ. ವೇದಿಕೆ ಅಂದ್ರೆ ಅವ್ರ ಆಕ್ಟಿಂಗ್ ಕರೆಕ್ಟ್ ವ್ಯಾಲ್ಯೂ ಅಂತ ಪೇಮೆಂಟ್ ಇರ್ಬೋದು, ಒಂದು ಇದು ಇರ್ಬೋದು, ಅದು ಸಿಕ್ಕಿಲ್ದೇ ಇರ್ಬೋದು, ಆ ನೋವು ಇದೆ ನನಗೂ. ನನಗ ಬಿಸಿನೀರು ಇಡಕ್ಕೂ ಬರಲ್ಲ, ಅಡುಗೆ ಮನೆಗೆ ಹೋಗೇ ಇಲ್ಲ, ಹೆಲ್ಪ್ ಅಲ್ಲ ನನಗೆ, ಇದೇ ಇಲ್ಲ, ಅದು ನಂಗೆ ಮುಂಚೆನೇ ಇಲ್ಲ. ಅದು ಸರ್ ನಿಮ್ ಕ್ರಶ್? ಏನ್ ಕ್ರಶ್? ಅವಾಗ ಯಾವ್ದು ಇಲ್ಲ, ಕ್ಯೂರಿಯಾಸಿಟಿ ನನ್ಗೆ ಹೇಳ್ತಿಲ್ವಾ ನಾನು, ಆಗಿತ್ತು ಅನ್ಕೊಳ್ಳಿ ಆಗಿತ್ತು. ಆದ್ರೂ ಕ್ರಶ್ ಸರ್, ಸಾಮಾನ್ಯವಾಗಿ ಮನುಷ್ಯನ ಕ್ರಶ್ ಆಗೇ ಆಗುತ್ತೆ ಸರ್. ಹೌದು, ಪ್ರೀತಿ ಜಿಂಟಾ ಕ್ರಶ್ ಇತ್ತು ನನಗೆ, ಯಾಕಂದ್ರೆ ಲಿಟಲ್ ಸೋಪ್ ಇಂದ ನನಗೆ ಇಷ್ಟ ಇದ್ರು. ಲವ್ ಬಗ್ಗೆ ಏನು ಹೇಳ್ತೀರಾ ಅಂತ? ಲವ್ ಅಂದ್ರೆ ಏನಂದ್ರೆ, ನನ್ನ ಪ್ರಕಾರ ಏನಂತಾರೆ ಈಗ ನಿಮ್ಗೆ, ಕಷ್ಟ ಸುಖ ಅನ್ನೋದು ಎಲ್ಲ ಕಾಮನ್ ಹೇಳ್ತಾರೆ, ಕಷ್ಟದಲ್ಲೂ ಇರಬೇಕು ಸುಖದಲ್ಲೂ ಇರಬೇಕು ಅನ್ನೋದು. ಆದರೆ ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗಲ್ಲಿ ಏನಂದರೆ, ಇವರು ಏನಾದ್ರು ಹಾದಿ ತಪ್ಪಿದ್ರೆ ಅದಕ್ಕೆ ರೈಟ್ ಇದನ್ನು ದಾರಿ ತರೋದಕ್ಕೆ ಪ್ರಯತ್ನ ಪಡೋಕೆ ಹೊರತು, ಇವಾಗಿರೋರೆಲ್ಲ ಹೆಂಗೆ ಹೆಂಗೆ ಅಂದರೆ 2 ನಿಮಿಷಕ್ಕೆ ಇವತ್ತು ಕ್ಲೋಸ್ ಲವ್ ಅಂತೆಲ್ಲ ಹಾಕ್ಕೊಂಡಿರ್ತಾರೆ, ಮಾನ ದಿವಸ ಕಿತ್ತೋಗಿರ್ತಾರೆ. ಓಕೆ, ಲವ್ ಬಿಟ್ಬಿಡಿ, ಲವ್ ಸಾವಿರ ಬ್ರೇಕಪ್ಗಳಾಗ್ತದೆ, ನಾವು ನೋಡ್ತಾ ಇದ್ದೀವಿ ಎಂತೆಂಥ ಸ್ಟಾರ್ಗಳು ಮದುವೆ ಆಗಿ 1-2 ವರ್ಷ ಜೀವನ ಮಾಡಿ ದೂರ ಆಗ್ತಿದ್ದಾರೆ, ಅವೆಲ್ಲ ತುಂಬ ನೋವಾಗುತ್ತೆ. ನಮ್ಮ ಇದನ್ನ ಕಲ್ಚರ್ನ ಹೊರಗಡೆ ಕಲ್ತ್ಕೊಂಡು ಅವರೆಲ್ಲ ಮೇಂಟೈನ್ ಮಾಡ್ತಿದ್ದಾರೆ ಫಾರಿನ್ ಕಂಟ್ರೀಸ್ ಎಲ್ಲ, ಅದನ್ನ ಇಲ್ಲಿ ಹಾಳು ಮಾಡ್ಕೋತಾ ಇದೀವಿ ನಾವು. ಏನಾದ್ರು ಇಲ್ಲ, ನಾನು ನೋಡ್ರೆ ಒಳ್ಳೆ ವಿಲನ್ ತರ ಇದೀನಿ, ನನಗೆ ಹೋಗಿ ಕ್ರಶ್ ಆಗಕ್ ಸಾಧ್ಯನಾ? ಇದ್ದೇ ಇರ್ಬೋದು, ಅವಾಗ ಯಾರು ನಮ್ಗೆ ಗೊತ್ತಿಲ್ಲಪ್ಪ ಯಾರು ಕ್ರಶ್ ಇದ್ರು. ಅಯ್ಯೋ, ಇದ್ದಿದ್ರೆ ಹೇಳ್ತಿದ್ದಾರೆ, ಯಾರು ಇಲ್ಲ ನನಗ್ ಗೊತ್ತಿಲ್ಲ, ಹೇಳ್ಕೊಂಡಿರ್ತಾ ಸುಮ್ನೆ ಯಾಕೆ? ಅಯ್ಯೋ ಇಲ್ಲ ಪಾತ್ರ ಅಲ್ಲ, ವೈಫ್ ಗೊತ್ತಾಗಿ. ಅಯ್ಯೋ ಅವೆಲ್ಲ ಇಲ್ಲ, ಅವ್ಳು ಸಕ್ಕತ್ ಇದ್ದವಳು, ಬೋಲ್ಡ್, ವೆರಿ ಫ್ರೆಂಡ್ಲಿ. ಓಕೆ, ನೀವು ಮದುವೆ ಆಗಿ 10 ವರ್ಷಗಳಾಯ್ತು. 10ನೇ ವರ್ಷ ನಡೀತಾ ನೋಡಿ, ಎಲ್ಲ ವರ್ಷಗಳು ಸಿನಿಮಾ ಇಂಡಸ್ಟ್ರಿ ಬಂದು 21 ವರ್ಷ, ಇದು 10ನೇ ವರ್ಷ. ಸೊ ಏನ್ ಹೇಳ್ತೀರ ಪತ್ನಿ ಬಗ್ಗೆ ಅಂತ, 10 ವರ್ಷಗಳಲ್ಲಿ ಹೇಗಿತ್ತು, ಫೈಟ್ ಎಲ್ಲ ಮಾಡ್ತೀರಾ ಹೇಗೆ ಅಂತ ಹೇಳಿ ನೀವು? ಇಲ್ಲ, ಶೀಸ್ ಮೈ, ಅವಳು ಹೌಸ್ ವೈಫ್ ಆಗಿರೋದ್ರಿಂದ ನಿಜವಾಗ್ಲೂ ನಾನು ಲಕ್ಕಿ. ಹೌಸ್ ವೈಫ್ ಆಗಿರೋದು ನಮ್ಮಂಥ ಫಿಲ್ಮ್ ಫೀಲ್ಡಲ್ಲಿ, ನಾವು ಆಚೆ ಹೋಗಿ ಏನೋ ಆ್ಯಕ್ಟ್ ಮಾಡ್ಕೊಂಡು ಬರ್ತೀವಿ, ಇನ್ನೇನೋ ಲೇಟ್ ಆಗುತ್ತೆ, ಲೇಟ್ ನೈಟ್ಸ್ ಆಗುತ್ತೆ ಅದೆಲ್ಲ, ಬಟ್ ತುಂಬ ಅಂಡರ್ಸ್ಟ್ಯಾಂಡಿಂಗ್ ನೇಚರ್ ಅವಳು.
ಅಂದ್ರೆ ಹಂಗಾಗಿ ನಮ್ಮಲ್ಲಿ ಜಗಳ ಅನ್ನೋದು ಬಂದೇ ಇಲ್ಲ. ಈಗ ನನಗೀಗ 6 ವರ್ಷ ಮಗ, ಅವನು ಅಷ್ಟೇ. ನಂತರ ನಾವು ಬ್ಲೆಸ್ಡ್ ಅಷ್ಟೆ. ನೀವು ಅನ್ಕೊಂಡಂಗೆ ಜಗಳ ತಗಳ ಅನ್ನೋದೇ ಇಲ್ಲ. ಅಂತ ಆರೋಪ ಬಂದಲ್ಲಿ ಅವ್ರಿಗೆ ನಗು ಬರ್ತಾ ಇತ್ತು. ಇಂಥ ಒಂದು ಆರೋಪ ನಿನಗೆ ಬರಬೇಕಿತ್ತು ಅಂತ ಸುದೀಪೇ ಒಂದ್ಸಲ ಬಿಗ್ ಬಾಸ್ ಇದಕ್ಕೆ ಹೋದಾಗ ಅವ್ರನ್ನ ರೇಗ್ಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಎಲ್ಲ ಬಿಟ್ಟು ಹುಡುಗಿ ವಿಚಾರ ನಿನಗ ಅಂತ ರೇಗಿಸ್ದ. ಅಂದರೆ ಆ ಲೆವೆಲ್ಗೆ ನನ್ನ ಇದು ಆ ಮಹಿಳೆ ಥರ ಅವ್ರಿಗೆಲ್ಲ ಆಶ್ಚರ್ಯ. ನಾನು ಅವಳು ಮುಸುಡಿ ನೋಡ್ಬೇಕಪ್ಪ ಅವಳು ಯಾವಳು ಅಂತ. ಅವನು ಯಾವನೋ ನನ್ನ ಮಗ ಹಾಕಿ ಅವನ ಹೆಂಡತಿಗೆ ಈ ಥರ ಥರ್ಡ್ ಕ್ಲಾಸ್ ಕಂಪ್ಲೇಂಟ್ ಹಾಕ್ಸೋಣ ಅಂತ ಉಗಿದು ಇದ್ದಿದೆ. ಏನು ಮಾಡ್ತೀರಾ? ಈಗ ಕಂಪ್ಲೇಂಟ್ ಆದವ್ರಿಗೆ ಭಯ ಇರುತ್ತೆ, ಈಗ ಏನಾದರೂ ಬೈದ್ಬಿಟ್ರೆ ನಾಳೆ ಮತ್ತೆ ಕಂಪ್ಲೇಂಟ್ ಆಗ್ತಾ ಇನ್ನೊಂದಂತ ಕ್ಯಾಕಸೆ ಉಗಿದಿದ್ದೀನಿ. ತಪ್ಪಿತಸ್ಸು ತಪ್ಪ ಉಗಿಸ್ಕೊಂತಾರೆ ಹೊರತು ತಪ್ಪು ಮಾಡಿಲ್ದವ್ರು ಅವ್ರು ಉಗಿಸ್ಕೊಳ್ಳಲ್ಲ. ಯಾವ ಪ್ಲೇಸ್ ತುಂಬಾ ಇಷ್ಟ ನಿಮಗೆ? ಎಲ್ಲಿ ಹೋಗ್ಬೇಕು, ಎಲ್ಲಿ ಎಲ್ಲಿ ಟೈಮ್ ಸ್ಪೆಂಡ್ ಮಾಡೋದಂತ ಇಷ್ಟ? ಈಗ ಕರ್ನಾಟಕ ನಾನಾ ಹೊರಗಡೆ ಹೋಗೋದು ಇಲ್ಲ. ಫ್ರಾಂಕ್ಲಿ ಸ್ಪೀಕಿಂಗ್ ನಾನು ಮನೇಲೇ ಎಂಜಾಯ್ ಮಾಡ್ತೀನಿ. ಯಾಕೆ ಅಂದರೆ ಈಗ ನೀವು ಹೇಳ್ದಂಗೆ ಒಂದು 180 ಸಿನಿಮಾಲಿ ಹತ್ತತ್ರ ಒಂದು 150-160 ಸಿನಿಮಾ ಎಲ್ಲ ಔಟ್ಡೋರೆ. ಆಮೇಲೆ ಔಟ್ಡೋರ್ ಅಂದರೆ ಏನು, ಈ ಪಬ್ಲಿಕ್ಗೂ ಅಂತ ಜಾಗ ಎಂಟ್ರಿ ಇರಲ್ಲ. ಈಗ KRS ಇಟ್ಕೊಳ್ಳಿ, KRS ಪಬ್ಲಿಕ್ ಏನು ನೋಡಿರ್ತಾರೋ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಯಾವುದು ನೋಡೋಕ್ಕಾಗದಿರೋಂಥ ಇಂಟೀರಿಯರ್ ನಮಗೆ ತೋರಿಸಿರ್ತಾರೆ. ಸೊ ನಾವು ಅಂಥದ್ದು ಮ್ಯಾಕ್ಸಿಮ ಇದನ್ನು ನೋಡ್ಬಿಟ್ಟಿದ್ದೀವಿ. ಆ ಸೀನ್ರೀಸು, ಆ ಎಂಜಾಯ್ಮೆಂಟು, ಆ ಥರ ಹೋಮ್ ಸ್ಟೇಸ್ ಆಗಲಿ, ಎನಿ ಪ್ಲೇಸಸ್ ಆಗಲಿ, ನಮ್ಗೇನಾರ ಫ್ರೀ ಸಿಕ್ಕಿದ್ರೆ ಆರಾಮು ಮನೆಯಲ್ಲಿ ಹೇಳಿದ್ನಲ್ಲ ಅಡುಗೆ ಮಾಡಿಸ್ಕೊಳ್ಳೋದು, ಟೈಮ್ ಪಾಸ್ ಮಾಡೋದು, ಎಂಜಾಯ್ ಮಾಡೋದು. ನಿದ್ದೆಗೆ ನಾನು ಇಷ್ಟಪಡಲ್ಲ, ಯಾವುದೇ ಕಾರಣಕ್ಕೂ ಇಷ್ಟಪಡಲ್ಲ ನಿದ್ದೆ. ನಾವು ಸುದೀಪ್ ಯಾವಾಗಲೂ ಎಷ್ಟೋ ಕಡೆ ಹೇಳ್ಕೊಂಡಿದ್ದೀವಿ ಆ ವಿಚಾರದಲ್ಲಿ. ಯಾಕಂದರೆ ಯಾವತ್ತೋ ನಾವು ಮಲಗಿದಾಗ ಗೊತ್ತಿಲ್ಲದೆ ಕರ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಯಾಕೆ ನಾನು ಆಸೆ ಬಿಡಬೇಕು ಅಂತ ನಮ್ಮ ಪಾಲಿಸಿ ಅದು, ನಮ್ಮ ಪಾಲಿಸಿನೇ ಅದು. ನಿದ್ದೆ ಅನ್ನೋದು ನಮಗೆ ಗೊತ್ತಿಲ್ಲದೆ ಹಿಂಗೆ ಎಳಿತಾ ಇರಬೇಕು, ಅವಾಗ ವಿಧಿ ಇಲ್ಲದೆ ಮಲಗಬೇಕು. ಅಲ್ಲಿವರೆಗೂ ಮಲಗಬಾರ್ದ. ಕೆಲವರು ಹಿಂಗೆ ಮಾಡ್ಕೊಂಡ್ಬಿಡ್ತಾರೆ, ಅಯ್ಯೋ ರಾತ್ರಿ ನೆನ್ನೆ 12:30 ಮಲಗಿಬಿಟ್ಟೇವೆ, ಲೇಟ್ ಆಗೋಯ್ತು, ಇವತ್ತು ಜಾಸ್ತಿ ಮಲಗೋಣ ಬೆಳಗ್ಗೆ, ಲೇಟ್ ಆಗೋದಲ್ಲ, ನಾನು ಈ ಪಾಲಿಸಿ ಮಾಡ್ಕೊಂಡ್ಬಿಡ್ತಾರೆ. ಅದಲ್ಲ ಅದು. ಬಟ್ ನಿಜ ಡಾಕ್ಟರ್ ಆಸ್ ಪರ್ ಡಾಕ್ಟರ್ಸ್ ಸೇಸ್ 8 ಅವರ್ಸ್ ಬೇಕು, ಅದು ಬೇಕು. ಏನೋ ನಮಗಂತೂ ಇಲ್ಲಿವರೆಗೂ ಅದನ್ನ ಇಷ್ಟನೂ ಪಟ್ಟಿಲ್ಲ. 3-3.5 hours ಮ್ಯಾಕ್ಸ್ ಟು ಮ್ಯಾಕ್ಸ್ ಅಷ್ಟೇ. ನಾನು ಎದ್ದಿರ್ತೀವಿ ನಾವು, ಅಯ್ಯೋ ನಮ್ದು ನೆಟ್ಫ್ಲಿಕ್ಸ್ ಇವೆಲ್ಲ ಬಂದ್ಮೇಲೆ ಅಂತ ಇವಾಗ ನಿದ್ದೆ ಅನ್ನೋದೇ ಸತ್ತೋಗಿದೆ. ಅದೇ ಗೊತ್ತಿಲ್ಲದೆ ಮಲಗಿರ್ತೀವಿ ಅಷ್ಟೇ. ಅದೇ ಹಂಗೆ ನೋಡ್ತಾನೆ ಮಲಗೋದು, ಆಮೇಲೆ ಯಾರು ಎದ್ದವ್ರು ಟಿವಿ ಆಫ್ ಮಾಡ್ತಾರೆ. ಓಕೆ, ರೀಸೆಂಟ್ ಆಗಿ ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಅವ್ರನ್ನ ಯಾವಾಗ ಮೀಟ್ ಮಾಡಿದ್ರಿ ಅಂತ ಹೇಳಿ? ರೀಸೆಂಟ್ ಅಂದರೆ ನಮ್ಮ ದರ್ಶನ್ಗೆ ಕೈ ಮೇಜರ್ ಆಕ್ಸಿಡೆಂಟ್ ಆಗಿ ಅದಾದಮೇಲೆ ಒಂದು ವರ್ಷ ಆದ್ಮೇಲೆ ಯಾವುದೋ ಒಂದು ಫಂಕ್ಷನ್ ಕೈ ಇದು ಮಾಡಿದ್ರು, ಅಲ್ಲಿಗೆ ಹೋಗಿದ್ದೆ ಮನೆ. ಈಗ ರೀಸೆಂಟ್ ಒಂದು 5-6 ತಿಂಗಳಾಯಿತು. ಅದಾದಮೇಲೆ ನಾವು ಸಿಕ್ಕಿಲ್ಲ ಈಗ ಬಿಕಾಸ್ ಆಫ್ ದಿಸ್ ಕರೋನಾ, ಅದು ಇದು ತಲೆನೋವು. ಸೆಕೆಂಡ್ ವೇವ್ ಆಯ್ತಲ್ಲ, ಅದಾದಮೇಲೆ ಭೇಟಿ ಮಾಡೋಕ್ಕಾಗಿಲ್ಲ. ನಮ್ಮ ಸುದೀಪ್ಗೆ ಇದು ಕರೋನಾ ಬಂದು ವಾಪಸ್ ಹೈದರಾಬಾದಿಂದ ಬಂದ್ಮೇಲೆ ಒಂದ್ಸಲ ಭೇಟಿ ಆಗಿದ್ವಿ ಅಷ್ಟೇ, ಅದ್ಮೇಲೆ ಆಗಿಲ್ಲ. ರಾಜಕೀಯ ನಾನಾ? ಮುಂಚೆಯಿಂದನೂ ರಾಜಕೀಯ ಆಗಲ್ಲ ನನಗೆ. ನಾನು ಮುಂಚೆಯಿಂದನೂ ಕ್ಯಾನ್ವಾಸ್ ಅಂತ ಏನಾದ್ರು ಹೋಗಿದ್ರೆ ನನ್ನ ಅಂಬರೀಷ್ ಅಣ್ಣನಿಗೋಸ್ಕರ ಹೋಗಿದ್ದೀನಿ. ಎಲ್ಲ ಎಂಥ ಸ್ಟಾರ್ಗಳೆಲ್ಲ ಹೋಗಿದ್ದಾರೆ, ನಾವು ಹೋಗಿದ್ದೀವಿ. ಕಾರಣ ಒಂದು ನಮ್ಮ ಬ್ಲಡ್ ರಿಲೇಟೆಡು, ಸೆಕೆಂಡ್ ಥಿಂಗ್ ಅಂಬರೀಷ್ ಅಣ್ಣ ಅವರು ಸುಮ್ಮನೆ ರಾಜಕೀಯದಲ್ಲಿ ಇರೋದಷ್ಟೇ, ಎಲ್ಲ ಪಕ್ಷದವರು ಅವ್ರನ್ನ ಇಷ್ಟಪಡೋರು. ಹಂಗಾಗಿ ಅವ್ರದಕ್ಕೆ ಮಾತ್ರ ಹೋಗ್ತಾ ಇದ್ವಿ. ಇದೇ ಟೈಮಲ್ಲಿ ನಮ್ಮ ಮಂಡ್ಯ ಜನ ಎಷ್ಟು ಪ್ರೀತಿ ಅಂದರೆ ನನಗೆ, ಆವಾಗಲೇ ಜಿಲ್ಲಾ ಪಂಚಾಯತ್ಗೆ ಅಂಬರೀಷ್ ಅಣ್ಣ ಇಟ್ಕೊಂಡು ಕೇಳ್ಕೊಂಡು ಮಾಡಬೇಕು ಅಂತೆಲ್ಲ ಅಂಬರೀಷ್ ಅಣ್ಣ ಹೇಳಿದ್ರು. ನಾನು ರಾಜಕೀಯ ಸಮಾಜ ಮಾತ್ರ ಬರಲ್ಲ ಅಂತ ಬಿಟ್ಬಿಟ್ಟೆ. ಓಕೆ, ನಿಮ್ಮ ಪ್ರೀತಿಯ ಮಂಡ್ಯದ ಜನತೆಗೆ ಏನು ಹೇಳ್ತೀರಾ? ನಿಮ್ಮ ಪ್ರೀತಿಯ ನಿಮ್ಮ ಪ್ಲೇಸ್ ಅಲ್ಲ ಅದು, ನನ್ನ ಹುಟ್ಟಿನ ಇದು ಊರು ಅದು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಎಂಥ ಪ್ರೂವ್ ಮಾಡಿದ್ದಾರೆ ಅಂದರೆ, ಎಕ್ಸಾಂಪಲ್ ನಮ್ಮ ಸುಮಲತಕ್ಕನ್ನ. ಆ್ಯಕ್ಚುಲಾಗಿ ಅವ್ರಿಗೆ ಪಾಲಿಟಿಕ್ಸ್ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಬಟ್ ಶಿ ಈಸ್ ವೆರಿ ಎಜುಕೇಟೆಡು, ನಾಲೆಡ್ಜಬಲು ಎಲ್ಲ ಇದ್ರು. ಆದರೆ ಈ ರೀತಿ ಜನಸೇವೆ ಮಾಡ್ತೀನಿ ಅಂತ ಅವ್ರ ಕನಸಲ್ಲಿ ಅಂದ್ಕೊಂಡಿರಲಿಲ್ಲ. ಆದರೆ ಅವ್ರು ಬಂದು ಕೈ ಚಾಚ್ ಕೇಳಿದ್ದೆ, ನಮ್ಮ ಏನಾದ್ರು ಯಾವ್ದಾದ್ರು ಒಂದು ಊರು ನಿಯತ್ತು, ಇದು ಆಲ್ಮೋಸ್ಟ್ ನ್ಯೂಸ್ ಆಗಿದೆ ಇಂಡಿಯಾ ಅಲ್ಲ, ಎಲ್ಲೆಲ್ಲಿ ಇದ್ದಾರೆ ನಮ್ಮ ಕನ್ನಡ ಜನ ಔಟ್ ಆಫ್ ದಿ ಕಂಟ್ರೀಸು, ಎಲ್ಲ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅದು ಒಂದೇ ಊರು ಮಂಡ್ಯ, ಬಟ್ ಅವ್ರನ್ನ ಕಾಲೆಳೆಯೋ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಯಾರನ್ನ? ಮೇಡಮ್ದು. ಅದು ಅದು ರಾಜಕೀಯದ್ದು, ಅವ್ರು ಕಾಲು ಎಳಿಬಹುದು ಕತ್ಕು ಕೈ ಒಳ್ಳೆ ಕೆಲಸ ಮಾಡಿದ್ರು ಏನು ಮಾಡ್ತಿಲ್ಲ ಅನ್ನೋ ತರ ಅದು ಕಾಮನ್. ಅದು ಬಟ್ ಅವ್ರು ಹೆಂಗೆ, ಅವರು ಆರಾಮಾಗಿದ್ದಾರೆ ನಮ್ಮ ಸುಮ್ಮನೆ, ಯಾಕಂದ್ರೆ ಅವ್ರು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತು. ಅವ್ರಿಗೆ ಬೇರೆ ನಾನು ಬೇರೆ ಪಕ್ಷದ ಬಗ್ಗೆನೂ ಮಾತಾಡ, ಯಾಕಂದ್ರೆ ನಂಗೆ ಎಲ್ಲರೂ ಫ್ರೆಂಡ್ಸ್ ಅಲ್ಲಿರೋರೆಲ್ಲ, ಅವ್ರಿಗೆ ಆಪೋಸಿಟ್ ಫ್ರೆಂಡ್ ಎಲ್ಲರೂ ಫ್ರೆಂಡ್ಸ್. ನಾನು ಅದಕ್ಕೆ ಇದು ಮಾಡಲ್ಲ, ಬಟ್ ಅದೇ ನಮ್ಮ ಜನ, ನನ್ನ ಮಂಡ್ಯ ಜನ, ಅವ್ರ ನಿಯತ್ತೇನು ಅದನ್ನು ಪ್ರೂವ್ ಮಾಡಿದ್ರು. ಅದು ಆಬ್ಸೆನ್ಸ್ ಆಫ್ ಅಂಬರೀಷ್ ಅಣ್ಣ, ಅವ್ರು ಇಲ್ಲವೇ ಇಲ್ಲ ಈ ಜಗತ್ತಲ್ಲಿ. ಆದರೂ ಆ ಒಂದು ಇದನ್ನ ನೆನೆಸ್ಕೊಂಡು ಒಂದು ಭಾರಿ ಗೆಲುವನ್ನ ಇದು ಮಾಡಿಕೊಟ್ರು. ಅದು ಅದು ಅಲ್ಲೇ ಗೊತ್ತಾಗತ್ತಲ್ಲ ನಿಜವಾದ ಕೈಂಡ್ ಹಾರ್ಟೆಡ್ ಜನ ಅಂತಿದ್ದಾರೆ ಅಂದರೆ ಆ ಒಂದು ಊರು ನಾನು
ತುಂಬಾ ಹೆಲ್ಪ್ ಮಾಡ್ತೀನಿ ಸರ್ ಇತ್ತೀಚೆಗೆ ಸೋಶಿಯಲ್ ಮೀಡಿಯಾ ಆಗಿರ್ಬೋದು ಟಿವಿಗಳಲ್ಲಿ ಸ್ವಲ್ಪ ಹೆಚ್ಚು ಕೇಳಿ ಬರ್ತಾ ಇರೋ ಹೆಸರು ಅಂದರೆ ವಿಜಯಲಕ್ಷ್ಮಿ ನಾಗಮಂಡಲ ವಿಜಯಲಕ್ಷ್ಮಿ ಸೊ ಏನು ಹೇಳ್ತೀರಾ ಸರ್ ನೋಡಿ ಈಗ ನೀವು ನಾಗಮಂಡಲ ಅಂತಂದ್ರೆ ಎಂಥ ಪರ್ಫಾರ್ಮರ್ ವಿಜಯಲಕ್ಷ್ಮಿ ಅವರು ನಾನು ತಮಿಳು ಸಿನಿಮಾ ಒಂದು ವಿಜಯದ ನೋಡಿದೆ ಅದರಲ್ಲಿ ತಂಗಿರೋಲ್ ಒಂದು ನೋಡಿದ್ದೆ ಎಲ್ಲ ಟಾಪ್ ಸ್ಟಾರ್ಗಳ ಜೊತೆ ಟಾಪ್ ಕ್ಯಾರೆಕ್ಟರ್ಸ್ ಮಾಡಿರೋದು ಎಲ್ಲ ಮೇಜರ್ ರೋಲು ಪಾಪ ಅವ್ರು ಯಾಕೆ ಆ ಥರ ಲೀಸ್ಟ್ ಸ್ಟೇಜಿಗೆ ಇಳಿದ್ರು ಅಂದರೆ ಫೈನಾನ್ಷಿಯಲಿ ಇರ್ಬೋದು ಬಟ್ ಅವ್ರ ಮನೇಲಿ ಅವ್ರಿಗೆ ಯಾಕೆ ಅಷ್ಟೊಂದು ಕಷ್ಟ ಬಂತು ಅವ್ರ ಅಕ್ಕ ಉಷಾ ಅವ್ರನ್ನು ನಾನು ನೋಡಿದ್ದೀನಿ ಸುಮಾರು ಸಿನಿಮಾ ಹಂಗಿದ್ದು ಸಡನ್ನಾಗಿ ವೀಕ್ ಆಗೋದು ನಾನು ಕೆಲವು ನೋಡಿದೆ ತಾಯಿ ಕಳ್ಕೊಂಡ್ರು ಪಾಪ ಅದು ಒಬ್ರಿಗೆ ಅಷ್ಟೊಂದು ಕಷ್ಟ ಬಂದಾಗ ಮೈಂಡ್ ಅಪ್ಸೆಟ್ ಆಗಿ ಯಾವ್ದು ಸರಿ ಯಾವ್ದು ತಪ್ಪಿಲ್ಲದೆ ಇದು ಒಂದು ಈಸಿ ಯೂಟ್ಯೂಬಲ್ಲ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಬಿಟ್ರೆ ಇವಾಗ ನೋಡಿ ಜನನೇ ಬೇರೆ ಬೇರೆ ಥರ ಮಾತಾಡ್ತಿದ್ದಾರೆ ನಮ್ಮ ಆ್ಯಕ್ಟರ್ಸ್ ಬಗ್ಗೆ ಬಗ್ಗೆ ಅಂದರೆ ನಮ್ಮಲ್ಲೂ ಏನಾದರೂ ತಪ್ಪಿದ್ದಾಗ ಮಾಡ್ತಿಲ್ಲ ಅನ್ನೋ ಥರನೂ ಇದೆ ಅಲ್ಲ ಹೆಲ್ಪ್ ಅಂದರೆ ಈಗ ನಾನು ಹೇಳೋದು ನಿಜ ಮಾಡೋ ಮನಸ್ಸಿರೋರು ಮಾಡಿ ಅಂತ ಕೇಳಬೇಕು ನಾವು ಇವಾಗ ಪಾಪ ಅವ್ರಿಗೆ ಏನೇನು ಇತ್ತು ಯಾರು ಮಾಡಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಯಾರು ಸರಿ ಮಾಡಿದ್ರೆ ಅವ್ರ ಮೈಂಡ್ ಯಾಕೆ ಅಷ್ಟು ಕನ್ಫ್ಯೂಸ್ ಆಗಿದೆ ಯಾಕೆ ಒಂದು ಟೈಮಲ್ಲಿ ಹೊಗಳಿದವ್ರನ್ನ ಒಂದು ಟೈಮಲ್ಲಿ ಉಗಿತಾ ಇದ್ದಾರೆ ಇದೆಲ್ಲ ಏನಾಗ್ತಾ ಇದೆ ತುಂಬ ಒಬ್ಬ ಕಲಾವಿದರಾದವ್ರು ನನ್ನ ಪ್ರಕಾರ ಆದಷ್ಟು ಏನಂದರೆ ನಾವು ಇದ್ದಾಗ ಯುಗಾದಿ ಇಲ್ಲದಾಗ ಶಿವರಾತ್ರಿ ಥರ ಇರಬೇಕು ಇತ್ತ ಆಚೆ ರಾಜಾರಶ್ವ ಕಾಣಿಸ್ಕೋಬೇಕು ಇಲ್ವಾ ಗೊತ್ತಿಲ್ಲ ಜಾಗರಣೆ ಏನೋ ಥರ ಇದು ಮಾಡ್ಬೇಕು ನಾವು ಯಾವತ್ತು ಈ ರೀತಿ ನಾವು ಬಿಚ್ಚೋಳೆ ಇದ್ರ ಥರ ಮಾಡಿಕೊಂಡು ಪಬ್ಲಿಕಲ್ಲಿ ಹಿಂಗೆಲ್ಲ ಮಾಡಿಕೊಂಡ್ರೆ ಸುಮಾರು ಇಂಡಸ್ಟ್ರಿಗೆ ಬೇರೆಯವ್ರಿಗೆಲ್ಲ ಎಫೆಕ್ಟ್ ಆಗುತ್ತೆ ಪಾಪ ಅವ್ರಿಗೆ ಗೈಡೆನ್ಸ್ ಇರೋದಕ್ಕೂ ಅವ್ರಿಗೆ ಹಿಂದೆ ಮುಂದೆ ಯಾರು ಇಲ್ಲದೇ ಇರೋದ್ರಿಂದ ಅವ್ರಿಗೆ ಏನಾಗ್ತಾ ಇದೆ ಅವ್ರಿಗೆ ಆ ಕಷ್ಟನ ಕರೆಕ್ಟಾಗಿ ಸ್ಪಂದಿಸೋರು ಯಾಕಂದ್ರೆ ನಮಗೆ ವಿಜಯಲಕ್ಷ್ಮಿ ಅವ್ರ ಜೊತೆ ನಾನು ಉಪೇಂದ್ರ ಅವ್ರ ಜೊತೆ ಕೈ ಇಟ್ಕೊಂಡು ಆಟ ಆಡ್ಕೊಂಡು ಹೋಗ್ಬೇಕಾದ್ರೆ ಸ್ವಸ್ತಿಕ್ ಸಿನಿಮಾಲಿ ಅವರು ನೋಡಿದ್ದೆ ಅವ್ರು ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ ರಾಘವರಾಜ್ ಭೇಟಿನೇ ಅದ್ರಲ್ಲಿ ಸ್ವಸ್ತಿಕಲ್ಲೂ ನಾನು ಫಸ್ಟ್ ಸುಮ್ಮನೆ ಒಂದು ಶಾರ್ಟು ಮಾಡಿದ್ದೀನಿ ಹಿಂಗೆ ಪಾಸ್ ಆಗೋ ಥರ ಹಂಗೆಲ್ಲ ಮಾಡಿಸಿದ್ರು ಉಪ್ಪಿ ಅಲ್ಲೇ ನೋಡಿದ್ದೀನಿ ಅವರು ಇಂಥ ಅವಾಗಿಂದನೂ ಹೀರೋಯಿನ್ ಅವರು ದೊಡ್ಡ 97 96 ಎಲ್ಲ ಹೀರೋಯಿನ್ ಅವರು ಅಂಥ ಹೀರೋಯಿನ್ಗೆ ಇಂಥ ಸ್ಥಿತಿ ಬರಬಾರ್ದಿತ್ತು ಬಂದಿದೆ ಬಟ್ ನಾನು ಹೇಳೋದಂದ್ರೆ ಅಂತ ಹಂಗಿರುವಾಗ ಅವರು ಯಾಕೆ ಎಚ್ಚೆತ್ಸ್ಕೊಳ್ಳಿಲ್ಲ ಅನ್ನೋದೇ ಬೇಜಾರಷ್ಟೇ ಅವ್ರು ಹುಷಾರಲ್ಲ ಅವ್ರು ಇರಬೇಕಾಯ್ತು ಅಂತ ಅನಿಸುತ್ತೆ ಈ ಥರ ಪರಿಸ್ಥಿತಿ ಬೇರೆ ಯಾವುದೇ ಹೀರೋ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಬರಬಾರ್ದು ಬರೋಕ್ಕೆ ಮುಂಚೆ ಫಸ್ಟು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಯಾವ ಥರ ಮೇಂಟೈನ್ ಮಾಡ್ಕೋಬೇಕು ಅನ್ನೋದು ತಿಳ್ಕೊಬೇಕಷ್ಟೇ ಓಕೆ ಸಾಕಷ್ಟು ವಿಚಾರದ ಬಗ್ಗೆ ಮಾತನಾಡಿದ್ರಿ ಸರ್ ಅದರಲ್ಲೂ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಅವರ ಜೀವನದಲ್ಲಿ ಏನೆಲ್ಲ ನೋವು ತಂದಿದೆ ದುಃಖ ಏನಿದೆ ಜೊತೆಗೆ ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇದೆ ಅವರ ಮೇಲಿದ್ದಂಥ ಆರೋಪದ ಬಗ್ಗೆ ಅವರು ಈಗಾಗಲೇ ಹೇಳಿದ್ದಾರೆ ಎಲ್ಲ ಡೀಟೇಲ್ ಆಗಿ ಅದ್ರ ಬಗ್ಗೆ ಕೂಡ ಮತ್ತೊಮ್ಮೆ ಪ್ರಸ್ತಾಪ ಮಾಡೋದ್ರ ಮೂಲಕ ಸಾಕಷ್ಟು ವಿಚಾರದ ಬಗ್ಗೆ ಮಾತನಾಡಿದ್ರು ಥ್ಯಾಂಕ್ ಯು ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ